ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247. ಇದು 6 PM ಲೈವ್ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಚ್ಛ ಭಾರತ ಒಂದು ಕರೆ ಕೊಟ್ಟರು ದೇಶದ ಪ್ರಧಾನಿ. ಅದ ನಂತರ ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ರಾಜ್ಯಗಳಲ್ಲಿ ಅಥವಾ ದೇಶದ ಉದ್ದಗಲಕ್ಕೆ ಜನರಲ್ಲಿ ಒಂದು ಸಂಚಲನ ಹುಟ್ಟುಕೊಂಡಿತ್ತು. ಎಲ್ಲ ಸ್ವಯಂ ಸೇವಕ ಸಂಘದವರು, ಶಾಲೆ, ಗ್ರಾಮ ಪಂಚಾಯತ್, ಆಡಳಿತ ಎಲ್ಲರೂ ಕೂಡ ಸ್ವಚ್ಛತೆ ಕಡೆಗೆ ಗಮನ ಕೊಟ್ಟದ್ದು ಇದೆ. ಆದರೆ ಬೈಕಡಿ ಹರಡಿಯಲ್ಲಿ ಒಂದು MRF ಮೆಟೀರಿಯಲೈಸಿಂಗ್ ರೀಸೈಕ್ಲಿಂಗ್ ಫ್ಯಾಕ್ಟ್ರಿ, 4 ತಾಲೂಕುಗಳ ಕಸವನ್ನು ಅಲ್ಲಿ ಹಾಕಿ ಕಸ ವಿಂಗಡಣೆ ಮಾಡಿಕೊಳ್ಳುವಂಥ ಒಂದು ಘಟಕ ಆರಂಭಿಸಬೇಕು ಎಂಬುದಾಗಿ, ಅದು ಕೂಡ ತಾರತಾರಿಯಲ್ಲಿ ಅಥವಾ ಅವಸರದಲ್ಲಿ ಪ್ರಾರಂಭ ಮಾಡಬೇಕೆಂಬ ಒಂದು ಉದ್ದೇಶ ಇದೆ. ಆದರೆ ಗ್ರಾಮಸ್ಥರು ಇದಕ್ಕೆ ಒಪ್ಪಿಕೊಳ್ಳುವುದೇ ಇಲ್ಲ. ಇದರ ನಡುವೆ ಜನರು ಮತ್ತು ಜಿಲ್ಲಾಡಳಿತ ಇದರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ. ಇದು ಇಂದಿನ ಇವತ್ತಿನ ವಿಶೇಷ. ಅದಕ್ಕೋಸ್ಕರ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಹಾರಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಕುಮಾರ್ ಸುವರ್ಣ ಮತ್ತು ಅಧ್ಯಕ್ಷರು ನಾಗರಿಕ ಸಮಿತಿಯ ಶ್ರೀ ಕೃಷ್ಣರು. ತಮಗಿಬ್ಬರೂ ಕೂಡ ಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಚ್ಛತೆ ಎಂಬುದು ಎಲ್ಲ ಕಡೆಯಲ್ಲೂ ಬೇಕು. ಆದರೆ ಏನಾಗಿದೆ ಅಂದರೆ, ಮೊದಲೇ ಮೀನಿನ ತ್ಯಾಜ್ಯದ ಒಂದು ಕಟು ವಾಸನೆಯಲ್ಲಿ ಇದೆ. ತದನಂತರ 4 ತಾಲೂಕುಗಳ ಕಸ ಒಂದು ಕಡೆಗೆ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥದ್ದು ಊಹಿಸಿಕೊಳ್ಳಿ. ಒಂದು ತಾಲೂಕಿನ ಬಿಡಿ, ಒಂದು ಗ್ರಾಮ ಪಂಚಾಯತ್ನ ಕಸ ಎಷ್ಟಾಗುತ್ತೆ ಒಂದು ದಿವಸಕ್ಕೆ? 4 ತಾಲೂಕುಗಳ ಕಸವನ್ನು ನಾವು ತಂದು ಒಂದು ಕಡೆಯಲ್ಲಿ ರಾಶಿ ಹಾಕಿದರೆ ಆ ಪ್ರದೇಶದ ಜನರೇನು ಮಾಡಬೇಕು ಎಂಬುದಾಗಿ ಈ ಯೋಜನೆಯಲ್ಲಿ ಇರುವಂತಹ ಯೋಜನಾಧಿಕಾರಿ, ಸಹಾಯ ಯೋಜನಾಧಿಕಾರಿ ಜೇಮ್ಸ್ ಡಿಸಿಲ್ವ ಅವರೊಂದಿಗೆ ನಾವು ಮಾತನಾಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಅವರು ಇರಬೇಕಿತ್ತು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಅಥವಾ ಹೆಚ್ಚಿನ ಸರ್ಕಾರದ ಈ ಯೋಜನೆಯ ಬಗ್ಗೆ ಹೇಳಿಕೊಳ್ಳಿಕ್ಕೆ. ಆದರೆ ಕಾರಣಾಂತರದಿಂದ ಅವರು ಇಲ್ಲಿ ಹಾಜರಿಲ್ಲ. ನಿಜಕ್ಕೂ ಅಲ್ಲಿ ನಡೆಯುತ್ತಿರುವಂಥದ್ದು ಏನು ಎಂಬುದಾಗಿ ನಾವು ಖುದ್ದಾಗಿ ಅಲ್ಲಿ ಹೋಗಿ ಜನರಲ್ಲಿ ಮಾತನಾಡುತ್ತಾ ಆ ಪ್ರದೇಶವನ್ನು ಅವಲೋಕಿಸಿ ಬಂದಿದ್ದೇವೆ. ಬನ್ನಿ ನೋಡಿಕೊಂಡು ಬರುವ. ಮೊದಲೇ ಮೀನಿನ ತ್ಯಾಜ್ಯದ ವಾಸನೆಗೆ ತತ್ತರಿಸಿ ಹೋಗಿರುವ ಈ ಗ್ರಾಮದ ಜನ ಇದೀಗ ಮತ್ತೊಂದು ಕಸದ ರಾಶಿಯ ವಿಲೇವಾರಿ ಘಟಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಬ್ರಹ್ಮಾವರದ ಹಾರಾಡಿ ಗ್ರಾಮದ ಜನ ಇದೀಗ ತಮ್ಮ ಗ್ರಾಮದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ MRF ಘನತಾಜ್ಯ ವಿಲೇವಾರಿ ಘಟಕದ ವಿರುದ್ಧ ಜನಾಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಗ್ರಾಮದಲ್ಲಿರುವ 5.64 ಎಕರೆ ಸರ್ಕಾರಿ ಜಾಗದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಲು ಸರ್ಕಾರದ ನಿರ್ಣಯವಾಗಿದೆ. ಆದರೆ ಇತರ ಕಡೆಗಳಲ್ಲಿ ಈ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಡೆಯುವ ಅವ್ಯವಸ್ಥೆಯನ್ನ ನೋಡಿ ಹಾರಾಡಿಯ ಪ್ರದೇಶವು ಮುಂದೊಂದು ದಿನ ಇಲ್ಲೂ ಕೂಡ ಅದೇ ಸ್ಥಿತಿ ಬರಬಹುದೆಂದು ಘಟಕಕ್ಕೆ ನಕಾರವಿಟ್ಟಿದ್ದಾರೆ. ಇನ್ನು ಈ ಸ್ಥಳದ ಪಕ್ಕದಲ್ಲೇ ಇರುವ ಫಿಶ್ ಕಟಿಂಗ್ ಘಟಕದಿಂದಾಗಿ ಸ್ಥಳೀಯರು ಈಗಾಗಲೇ ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಘಟಕವನ್ನ ನಿರ್ಮಿಸಲು ಉದ್ದೇಶಿಸಿರುವ ಸ್ಥಳದ ಪಕ್ಕದಲ್ಲೇ ಜನವಸತಿ ಪ್ರದೇಶ ಹಾಗೂ 5 ದೇವಸ್ಥಾನಗಳು ಕೂಡ ಇವೆ. ಇತ್ತೀಚೆಗೆ ಉಡುಪಿ ಶಾಸಕರಾದ ರಘುಪತಿ ಭಟ್ ರವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಸಮಾಲೋಚನಾ ಸಭೆಯಲ್ಲಿ ಪರಕ್ಕಿದ್ದ ವಿರೋಧದ ಧ್ವನಿಗಳೇ ಹೆಚ್ಚಾಗಿ ಕೇಳಿಸಿತ್ತು. ಇದೇ ಸಭೆಯಲ್ಲಿ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳ ನಡುವೆ ಗಲಾಟೆ ಗದ್ದಲ ಕೂಡ ನಡೆಯಿತು. ಸ್ಥಳೀಯರು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಘಟಕವನ್ನ ಹಾರಾಡಿ ಗ್ರಾಮದಲ್ಲಿ ಸ್ಥಾಪಿಸಲು ಬಿಡುವುದಿಲ್ಲ ಎನ್ನುತ್ತಿದ್ದಾರೆ. ಈ ಮೊದಲು ನಿಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಘಟಕವನ್ನ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಆದರೆ ಅಲ್ಲಿನ ಜನರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾರಣದಿಂದಾಗಿ ಅಲ್ಲಿ ಮಾಡಲು ಆಗಲಿಲ್ಲ. ಆದುದರಿಂದ ಈ ಯೋಜನೆ ಇಲ್ಲಿಗೆ ಸ್ಥಳಾಂತರಗೊಂಡಿದೆ ಎನ್ನುವುದು ಅಲ್ಲಿನ ಜನರ ಅಭಿಪ್ರಾಯ. ಇಷ್ಟೇ ಅಲ್ಲದೆ ರಾಜಕೀಯ ಹಸ್ತಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕೆಲಸ ಮಾಡುತ್ತಿವೆ. ಇನ್ನು ಮಾರ್ಚ್ ತಿಂಗಳ ಅಂತ್ಯದೊಳಗೆ ಈ ಯೋಜನೆ ಕಾಮಗಾರಿ ಪ್ರಕ್ರಿಯೆ ಆರಂಭವಾಗಬೇಕು, ಇಲ್ಲದಿದ್ದರೆ ಹಣ ಸರ್ಕಾರಕ್ಕೆ ವಾಪಸ್ ಹೋಗುತ್ತದೆ. ಅದಕ್ಕಾಗಿ ಈ ತರಾತುರಿಯಲ್ಲಿ ಘಟಕ ನಿರ್ಮಿಸುವ ಬೆಳವಣಿಗೆ ನಡೆಯುತ್ತಿದೆ ಎಂಬುದು ಗ್ರಾಮಸ್ಥರ ಆರೋಪ. ಇತ ದೇವರು ಕೊಟ್ಟರು ಪೂಜಾರಿ ಬಿಡ ಎಂಬಂತೆ ಸರ್ಕಾರ ಜಿಲ್ಲಾಡಳಿತದ ಮುಖಾಂತರ ಘಟಕಕ್ಕೆ ಅನುಮೋದನೆ ನೀಡಿದ್ದಾದರೂ ಗ್ರಾಮಸ್ಥರು ಮಾತ್ರ ಸುತಾರಾಮ್ ತಯಾರಿಲ್ಲ. ಸರಿ, ಆತ್ಮೀಯ ವೀಕ್ಷಕರೇ, ತಾವು ನೋಡ್ಕೊಂಡು ಬಂದ್ರಿ, ನಾವು ಖುದ್ದಾಗಿ ಅಲ್ಲಿ ಹೋಗಿ ಚಿತ್ರೀಕರಣವನ್ನು ನಡೆಸಿದಂಥದ್ದು. ಕುಮಾರ್ ಸುವರ್ಣ, ತಾವು ಉಪಾಧ್ಯಕ್ಷರಾಗಿದ್ದೀರಿ, ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಿನ ಅನುಭವ ತಮಗೆ ಇದೆ. ಯಾವುದೇ ಸಣ್ಣ ಪುಟ್ಟ ಅಥವಾ ದೊಡ್ಡ ಯೋಜನೆಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದರೆ ಮೊದಲು ನಿಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಬೇಕು, ತಾವು ಅದನ್ನು ಪ್ರಪೋಸಲ್ ನೀಡಿಕೊಳ್ಳಬೇಕು ಮತ್ತು ಅಂಗೀಕೃತವಾಗಬೇಕು, ಆಮೇಲೆ ತಾವು NOC ಕೊಡುವಂಥದ್ದು. ಈಗ ನನಗೆ ಹೇಳಿ, ಗ್ರಾಮ ಪಂಚಾಯತ್ ಅವರ ಹತ್ರ ಕೇಳದೇ ಜಿಲ್ಲಾಡಳಿತ ಈ ಯೋಜನೆಗೆ ಕೈ ಹಾಕಿದೆಯಾ, ಅಥವಾ ತಾವು ಏನು ಮಾಡಿದಿರಿ, ಯಾಕೆ ಈಗ ವಿರೋಧವನ್ನು ಮಾಡ್ತಿದ್ದೀರಿ? ನೋಡಿ ಸರ್,
ಗ್ರಾಮ ಸಭೆ ಆಗಿದೆ 18ನೇ ತಾರೀಕಿಗೆ, 12ನೇ ತಾರೀಕಿಗೆ ವಾರ್ಡ್ ಸಭೆ ಆಗಿದೆ, 13ನೇ ತಾರೀಕಿಗೆ ವಾರ್ಡ್ ಸಭೆ ಆಗಿದೆ. ಯಾವುದೇ ವಿಚಾರವನ್ನ ಜಿಲ್ಲಾಡಳಿತ ಗ್ರಾಮ ಪಂಚಾಯತ್ನ ಈ ಒಂದು ವಿಭಾಗದಲ್ಲಿ ಅದನ್ನು ಮುಚ್ಚುಮರೆ ಮಾಡುವಂತ ಕೆಲಸ ಮಾಡಿದೆ ಜಿಲ್ಲಾಡಳಿತ. 12ನೇ ತಾರೀಕಿಗೆ ವಾರ್ಡ್ ಸಭೆ ಆಗಿದೆ, 13ನೇ ತಾರೀಕಿಗೆ ವಾರ್ಡ್ ಸಭೆ ಆಗಿದೆ, 18ನೇ ತಾರೀಕಿಗೆ ಗ್ರಾಮ ಸಭೆ ಆಗಿದೆ. ಮಧ್ಯದಲ್ಲಿ 16ನೇ ತಾರೀಕಿಗೆ ವಿಶೇಷ ಸಭೆಯನ್ನ ಅಧ್ಯಕ್ಷರು ಕರೀತಾರೆ. ಅದರಲ್ಲಿ ಹೇಳ್ತಾರೆ, ಸ್ವಚ್ಛ ಭಾರತ್ ಮಿಷನ್ ಅಂಗವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಮಾಹಿತಿ ನೀಡಲಿಕ್ಕೆ ಬರ್ತಾರೆ, ನೀವು ಸದಸ್ಯರು ಸಭೆಗೆ ಆಗಮಿಸಿರುವ ಅಂತ ಪತ್ರವನ್ನು ನಮಗೆ ಸದಸ್ಯರಿಗೆ ನೀಡಿದ್ದಾರೆ. ಎಷ್ಟು ಸದಸ್ಯರು ಇದ್ದಾರೆ ಒಟ್ಟಿಗೆ? ಒಟ್ಟಿಗೆ 19 ಜನ ಸದಸ್ಯರಿದ್ದಾರೆ. 19 ಸದಸ್ಯರಿದ್ದಾರೆ. ಏನಾಯ್ತು ಅದರಲ್ಲಿ? ಆ ಸಭೆಯಲ್ಲಿ 3 ಗಂಟೆಗೆ ಬರಬೇಕಿದ್ದಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 5:30 ಬರಲಿಲ್ಲ. ನೀವು ಕಾದ್ರಿ? ನಾವು ಕಾದು, ಸದಸ್ಯರು ಕಾದು ಕಾದು ನಾವು ಹೆಚ್ಚಿನ ಸದಸ್ಯರೆಲ್ಲ ಎದ್ದು ಹೋದ್ರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಪಂಚಾಯತಿಗೆ ಒಂದು ಏನು ಒಂದು ಒಂದು ಸಣ್ಣ ಮಟ್ಟದ ಭೇಟಿ ಕೊಟ್ಟರು, ಸೀದಾ ಜಾಗ ನೋಡ್ಲಿಕ್ಕೆ ಹೋದ್ರು. ಯಾವುದೇ ವಿಚಾರ ಯಾವುದೇ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಮಾಹಿತಿಯೇ ಇಲ್ಲ. ಸ್ಪಷ್ಟಪಡಿಸ್ತಾ ಇದ್ದೇನೆ ನಾನು, ಇವತ್ತು ಮಾಹಿತಿ ಇಲ್ಲ. ಜಾಗವನ್ನು ನೋಡಿದ್ರು, ನಾ ಜಾಗ ನೋಡು ಹೋಗುವಾಗ ನಾನು ಸಹ ಹೋದೆ. ಯಾಕೆ ಯಾವ ಈಗ ಸಭೆ ಯಾಕೆ ಕರೀತಾರೆ ಅಂತ ಅದಕ್ಕೊಂದು ಅಜೆಂಡಾ ಕೊಡ್ತಾರೆ ನೋಡಿ. ಅಜೆಂಡಾದಲ್ಲಿ ಕೂಡ ಹೇಳಿಲ್ಲ, ಈ ಅಜೆಂಡಾದಲ್ಲಿ ಹೇಳಲಿಲ್ಲ. ನಾನು ಅದನ್ನು ಹೇಳ್ತಾ ಇರು, ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿಯನ್ನು ನೀಡಲಿಕ್ಕೆ ಯಾವುದ್ರ ಬಗ್ಗೆ ಅಂತ ಇಲ್ಲ. 5.64 ಎಕರೆ ಜಾಗ ಇದೆ, ನಾವು ಮೀಸಲಿಟ್ಟಿದ್ದೇವೆ ಇಲ್ಲ ಯಾವುದರ ಬಗ್ಗೆ ಅಂತೇಳಿ ಅಜೆಂಡಾದಲ್ಲೇ ಮೆನ್ಷನ್ ಮಾಡಲಿಲ್ಲ. ಸರಿ ಸರಿ ಸರಿ. ನಮ್ಮೊಂದಿಗೆ ನಾಗರಿಕ ಸಮಿತಿ ಅಧ್ಯಕ್ಷರು ಇದ್ದಾರೆ, ಕೃಷ್ಣರಾವ್. ನಾವು ಈಗ ಅದು ವೀಕ್ಷಣೆಯನ್ನು ಮಾಡಿದ್ದೇವೆ ಸರ್. ಅದರ ಸುತ್ತ ಜನವಸತಿ ಕೇಂದ್ರ ಇದೆ, ಮನೆಗಳಿವೆ, ಕುಡಿಯುವ ನೀರಿನ ಹಲವು ಯೂನಿಟ್ಗಳಿವೆ, ತೆರೆದ ಬಾವಿ ಇದೆ, ಹೋಗು ಬರುವಂಥ ರಸ್ತೆಗಳಿವೆ. ಈ ಕ್ಷೇತ್ರದಲ್ಲಿ ಇಂಥದ್ದು ಹಾಕಿದರೆ ಅದು ಕೂಡ 4 ತಾಲೂಕುಗಳ ಕಸ. ಯೋಚನೆ ಮಾಡಿಕೊಳ್ಳಿ, 30 ಗ್ರಾಮ ಪಂಚಾಯತಿಯ ಕಸಗಳು ಬರ್ತದೆ. 32 ಪಂಚಾಯತ್ಗಳು ಪಟ್ಟಣ ಪಂಚಾಯತ್ ಸೇರಿಕೊಂಡು ಅಲ್ಲಿ ಬರುತ್ತೆ. ನಾಗರಿಕರಾಗಿ ಒಂದು ಜನರಿಗೆ ಒಂದು ಒಳ್ಳೆಯ ಯೋಜನೆ ಬರುವಾಗ ನಾವು ಅದನ್ನು ಸ್ವಾಗತಿಸಬೇಕು. ಯಾಕೆಂದರೆ ಸರ್ಕಾರ ಎಷ್ಟು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ನಮ್ಮ ದೇಶಕ್ಕೆ ಒಳ್ಳೆಯದು ಅಂಥೇಳಿ. ಸರಿ, ಒಂದು ಕರೆ ಇದೆ, ನಿಮ್ಮ ಪ್ರಶ್ನೆ ಅಲ್ಲೇ ನಿಲ್ಲಿಸ್ತೇನೆ. ಹಲೋ 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 ಹಾ ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಬೇಕು. ನಾವು ಬ್ರಹ್ಮಾವರದಿಂದ ಹರಾಡಿ ಪಂಚಾಯತಿ ಹತ್ರದಿಂದ ಮಾತಾಡುತ್ತೆ. ಹೆಸರು ಹೆಸರು? ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡಿ, ಅಲ್ಲಿ ಕಾಲ್ ರಿಸೀವ್ ಮಾಡುವವರು ದಯವಿಟ್ಟು ಹೇಳಿ. ಕಾಲ್ ತಗೊಳ್ಳುವವರಿಗೆ ಟಿವಿ ವಾಲ್ಯೂಮ್ ಕಲ್ಲಿಬಿಟ್ಟರೆ ಮಾತ್ರ ಕಾಲ್ ಅನ್ನು ಟ್ರಾನ್ಸ್ಫರ್ ಮಾಡಿ ದಯವಿಟ್ಟು. ಪೂರ ಮ್ಯೂಟ್ ಕರ್ ಮಗಿರುಲಿ. ಹೇಳಿ ಸಮಸ್ಯೆ ಹೇಳಿ. ಹಾ ಹೇಳಿ, ನಿಮ್ಮ ಹೆಸರು? ಅದ್ರ ಮಧ್ಯೆ ಇನ್ನೊಂದು ಘಟಕ ಬರ್ತದೆ ನಮ್ಗೆ, ಹೊಸದಾಗಿ ಲಾರಿ. ಆ ಘಟಕ ನಮಗೆ ಬೇಡ ಸರ್, ನಮ್ಮ ಮನೆ ಎಲ್ಲ ಹತ್ರ ಉಂಟು ಸರ್. ಯಾಕೆ ಬೇಡ? ನಮ್ಮ ಮನೆ ಇಲ್ಲಿ ಹತ್ರ ಉಂಟು. ಮನೆ ಮನೆ ಹತ್ತಿರ ಇದ್ರೆ ಸಮಸ್ಯೆ ಏನು ನಿಮ್ಗೆ? ಈಗ 100 ಮೀಟರ್ ದೂರ ಉಂಟಂತ, ಎಲ್ಲಿ ದೂರ ಇಲ್ಲ, 12 ಮೀಟರ್ 10 ಮೀಟರ್ ದೂರ ಹತ್ತಿರ ಉಂಟು ನಮ್ಮ ಮನೆ. ಮನೆ ಉಂಟು ಸರ್. ಏನಾಗುತ್ತೆ ಒಂದು ವೇಳೆ ಆ ತ್ಯಾಜ್ಯ ಘಟಕ ಬಂದ್ರೆ ಏನಾಗುತ್ತೆ? ಸರಿ 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 ಸರಿ. ನಿಮ್ಮ ಗ್ರಾಮ ಪಂಚಾಯತ್ ನ ನೀವೇ ಆರಿಸಿದಂತಹ ನಿಮ್ಮದೇ ಪ್ರತಿನಿಧಿ? ಸರಿ, ನಾವು ಪ್ರಧಾನಿಯನ್ನು ನಾವು ಆರಿಸಲಿಲ್ಲ ಅಂತ ಹೇಳಬಾರದು. ನಾವು ಆದ ಮೇಲೆ ನಮ್ಮ ಪ್ರಧಾನಿ, ನಮ್ಮ ಉಪಾಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಇಲ್ಲಿ ಇದ್ದಾರೆ, ಕುಮಾರ್ ಸುವರ್ಣ ಅವರು ಇದ್ದಾರೆ. ಸೀದವಾಗಿ ಹೇಳ್ಬಿಡಿ, ನೇರವಾಗಿ ಹೇಳ್ಬಿಡಿ, ಮಾತಾಡಿ ಅಮ್ಮ. ನಿಮ್ಮ 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 ಏನು ಬೇಡಿಕೆ ಇದೆ? ಹೌದಮ್ಮ, ನಿಮ್ಮ ನಿಮ್ಮ ಏನು ಮನಸ್ಸಿನ ಬೇಡಿಕೆ ಇದೆ, ನಿಮ್ಗೆ ಏನು ಸಮಸ್ಯೆ ಆಗ್ತದೆ ಅದರ ಬಗ್ಗೆ ನಾವು ಮಾತಾಡ್ತಾ ಇರೋದು ಈಗ. ಸರಿ ಸರಿ, ನೋಡ್ತಾ ಇರಿ, ಅದರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಸರ್ ಕೃಷ್ಣರಾವ್, ಇಷ್ಟೆಲ್ಲ ಇದ್ದಾರೆ, ಅದು ವಿಚಾರ ಮಾತಾಡುವಾಗಲೇ ಅಲ್ಲಿಯ ರೆಸಿಡೆಂಟ್ ಅವರು, ಅಲ್ಲಿಯ ನಾಗರಿಕರು, ನಿವಾಸಿಗಳು ನಿಮ್ಗೆ ಕರೆ ಮಾಡಿದರು. ನಾಗರಿಕ ಸಮಿತಿಯಿಂದ ನೀವು ನಿಮ್ಮದೊಂದು ಹೋರಾಟ ಸಮಿತಿ ಇರ್ಬೋದು ಅಥವಾ ಸಮಾನ ಮನಸ್ಕರ ಒಂದು ವಿಚಾರ ಇರ್ಬೋದು, ಯಾವ ರೀತಿಯಲ್ಲಿ ನೀವು ಗ್ರಾಮ ಪಂಚಾಯತ್ಗೆ ಅಥವಾ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಇಟ್ಟಿರಿ? ನಾವು ಮೊದಲನೇದಾಗಿ ಅವರಲ್ಲಿ
ಮನವಿ ಮಾಡ್ಕೊಂಡಿದೀವಿ ಸರ್, ಇಂಥದ್ದು ನಮ್ಗೆ ಬೇಡ. ರಿಟರ್ನ್ ಏನಾದ್ರೂ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ಏನು ಕೊಟ್ಟಿಲ್ಲ, ಬಾಯಿ ಮಾತಲ್ಲಿ. ಆಮೇಲೆ ಅವರು ನಮ್ಗೆ ಈ ವಿಚಾರವನ್ನೇ ನಮ್ಗೆ ಗೊತ್ತಿಲ್ಲ ನಿಜವಾಗಿಯೂ, ಅವ್ರ ಒಳಗೆನೆಂದೊಳಗೇನೆ ಅದನ್ನು ಗುಪ್ತವಾಗಿ ಇಟ್ಕೊಂಡು ನಿಮ್ಮಲ್ಲಿ ಕೂಡ ಮುಚ್ಚುಮರೆ ಆಗಿದೆ. ಮುಚ್ಚುಮರೆ ಮಾಡಿದೆ ಗ್ರಾಮ, ಗ್ರಾಮದ ಯಾವ ಒಂದು ಇದಕ್ಕೂ ನಾಗರಿಕರಿಗೆ ಯಾರಿಗೂ ಗೊತ್ತಿಲ್ಲ ಈ ವಿಚಾರ. ಇದ್ದಕ್ಕಿದ್ದಾಗೆ ಇದ ಮಾಡಿದ ಮೇಲೆ ನಮ್ಗೆ ಗೊತ್ತಾಯ್ತು ಅಂತ. ಅದೊಂದು ನಾವೀಗ ಘಟಕ ಬೇಡ ಅಂತ ಹೇಳುದಲ್ಲ, ಜನಸಂದಣಿ ಇಲ್ಲದಿರೋಂತ ಜಾಗದಲ್ಲಿ ಮಾಡ್ಲಿ, ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು. ಖಂಡಿತ ಇದರಿಂದ ತುಂಬಾ ತೊಂದರೆ ಬರ್ತದೆ ಸರ್. ಈಗ ಅವ್ರು ಹೇಳ್ತಾರೆ ಏನು ಬರೋದಿಲ್ಲ ನಾನಿದ್ದೇನೆ ಅಂತ. ಮೊನ್ನೆ ಶಾಸಕರು ಕೂಡ ಸಮಾಲೋಚನೆ ಒಂದು ಸಭೆ ಕರೆದ್ರು, ಅಲ್ಲಿ ಹೇಳಿದ್ರು ಬೆಂಗಳೂರಲ್ಲಿ ಏನು ಜಿಗಣಿ ಎಂಬ ಸ್ಥಳ ಇದೆ, ಅಲ್ಲಿ ಅದೆಲ್ಲ ನಮ್ಗೆ ಬೆಂಗಳೂರು ಬೇಡ, ನಮ್ಗೆ ನಮ್ಮ ಗ್ರಾಮ ಸರಿಯಾಗಿರ್ಬೇಕು ಅನ್ನೋದು ನಮ್ಮ ಭಾವನೆ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ಅವ್ರು ನೋಡಿ ಬಂದಿದ್ದೇನೆ ನಾನು ಅಂತ ಮಾತನ್ನ ಮೊನ್ನೆ ಸಭೆಯಲ್ಲಿ ಸಭೆ ಕರೆದಿದ್ರು. ನಾನೇನು ಇವತ್ತು ಹೇಳ್ತಾ ಇದ್ದೇನೆ ಶಾಸಕರಿಗೆ ಅಂತ ಹೇಳಿದ್ರೆ, ನೀವು ಸಮಾಲೋಚನಾ ಸಭೆಯನ್ನ 4ನೇ ತಾರೀಕಿಗೆ ಕರೆದು ಜನರನ್ನ ಒಲಿಸುವ ಬದಲು 4 ಫೆಬ್ರವರಿ 4 ಫೆಬ್ರವರಿಯಲ್ಲಿ ಸಭೆ ಕರೆದು ನೀವು ಜನವರಿ 18-12 ಹಾ ಜನವರಿ ಡಿಸೆಂಬರ್ 18ಕ್ಕೆ ಇದಕ್ಕೆ ಎನ್ಒಸಿ ಕೊಟ್ಟಿದ್ದಾರೆ. ಡಿಸೆಂಬರ್ 2019 ಡಿಸೆಂಬರ್ 18ಕ್ಕೆ ಎನ್ಒಸಿಯನ್ನು ಕೊಟ್ಟಿದ್ದಾರೆ. ಎನ್ಒಸಿ ಕೊಟ್ಟ ನಂತರ ಜನ ಆಕ್ರೋಶಿತಗೊಂಡು ಜನ ವಿರೋಧ ಮಾಡಿದಾಗ ಶಾಸಕರು 4ನೇ ತಾರೀಕಿಗೆ ಸಭೆ ಕರೆದು ಜನರನ್ನ ಸಮಜಾಯಿಷಿ ಮಾಡೋದಲ್ಲ, ಇದಕ್ಕಿಂತ ನಾನು ಶಾಸಕರಿಗೆ ಹೇಳ್ತೇನೆ, ನೀವು ಫಸ್ಟಿಗೆ ಸಭೆ ಕರಿಬೇಕಿತ್ತು, ಜನರನ್ನ ಕೇಳಬೇಕಿತ್ತು. ನೀವು ಜನಪ್ರತಿನಿಧಿಗಳಾಗಿ ಜನರ ಹತ್ರ ನಾವು ಕೇಳಬೇಕಿತ್ತು ಫಸ್ಟ್, ಇಂಥ ಘಟಕ ನಮ್ಗೆ ಬೇಕಾ, ಇಂಥ ಘಟಕ ನಿಮ್ಮೂರಿಗೆ ನಾನು ತರಬೇಕಾ ಬೇಡ್ವಾ ಏನಂತ ಸಮಾಲೋಚನೆ ಸಭೆಯನ್ನ ಡಿಸೆಂಬರ್ನಲ್ಲಿ ಕರಿಬೇಕಿತ್ತು, ಡಿಸೆಂಬರ್ ತಿಂಗಳ ಆದಿಯಲ್ಲಿ ಕರಿಬೇಕಿತ್ತು. ಎಲ್ಲ ಮುಗಿದ ನಂತರ ಎನ್ಒಸಿ ಕೊಟ್ಟ ನಂತರ ಇವತ್ತು ಏನಾಗಿದೆ, ಅದರ ಪ್ರೊಸೀಜರ್ ಏನಾಗಿದೆ ಅಂತ ಹೇಳಿದ್ರೆ, ಕಾಲಮ್ ನಂಬರ್ 11ಕ್ಕೆ ಹಾಕ್ಲಿಕ್ಕೆ ಇವತ್ತು ಡಿಸಿ ಅವರಿಗೆ ಬಂದಿದೆ. ಕಾಲಮ್ ನಂಬರ್ 11ಕ್ಕೆ ಹಾಕ್ಲಿಕ್ಕೆ ಡಿಸಿ ಅವರು ನಡವಳಿ ಮಾಡಿದ್ದಾರೆ. ಅಷ್ಟು ಆದ ನಂತರ ಶಾಸಕರು ಸಮಾಲೋಚನೆ ಸಭೆ ಕರೆಯುವಂತ ಯೋಜನೆಗೆ ಯೋಜನಾ ಅಧಿಕಾರಿಗೆ ಎನ್ಒಸಿ ಬೇಕಲ್ವ, ಎನ್ಒಸಿ ಎಲ್ಲಿದೆ? ಎನ್ಒಸಿ ಕೊಟ್ಟಿದ್ದು ಕಾನೂನು ಪ್ರಕಾರ ಶುದ್ಧ ತಪ್ಪಾಗಿದೆ. ನೋಡಿ, ಯಾವುದೇ ಘಟಕ ಬರುವಾಗ, ಇಂಥ ಘಟಕ ಬರುವಾಗ ವಿಶೇಷ ಸಭೆಯನ್ನ ಕರೆದು ಘಟಕಕ್ಕೆ ಎನ್ಒಸಿ ಕೊಡ್ತಾರೆ. ಗ್ರಾಮ ಸಭೆಯಲ್ಲಿ ಕ್ರಮ ಹಾಗಲ್ಲ, ಕ್ರಮ ಸಾಮಾನ್ಯ ಸಭೆಯಲ್ಲಿ ಇಡಬೇಕು. ವಿಶೇಷ ಸಭೆ ಕರೆದು ಎನ್ಒಸಿ ಕೊಡುವುದಲ್ಲ. ಈ ಗ್ರಾಮಸಭೆ ಆಗುವಾಗ 18ನೇ ತಾರೀಕಿಗೆ ಗ್ರಾಮ ಸಭೆಯಲ್ಲಿ ಜನರು ಏನು ಅಧಿಕಾರಿ ಬಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅದನ್ನೇ ಸರ್ವಾನುಮತದ ನಿರ್ಣಯ ಎಲ್ಲರೂ ಒಪ್ಪಿದ್ದಾರೆ ಅಂತ ಬರೆಯುವುದಲ್ಲ. ಅದಾದ ನಂತರ ಸಾಮಾನ್ಯ ಸಭೆಗೆ ಇಡ್ಬೇಕು. ಹಾಗಾದ್ರೆ ನಾವು ಜನಪ್ರತಿನಿಧಿಗಳು ಯಾಕೆ? ಜನರ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೊಳ್ಳೋದು ನಾವು? ಜನ ಸಮಸ್ಯೆ ನಿಮ್ಗೆ ಪ್ರಶ್ನೆ ಮಾಡಿದಾಗ, ಜನ ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಾವೇನು ಉತ್ತರ ಕೊಡ್ಲಿ ಜನರಿಗೆ? ಇವತ್ತು ಸಮಸ್ಯೆ ಆಗಿದೆ ಅದೇ ನಮ್ಗೆ. ಜನಪ್ರತಿನಿಧಿಗಳಾದವರು ನಾವು ಜನರಿಗೆ ಏನು ಉತ್ತರ ಕೊಡ್ಲಿ? ಇವತ್ತು ಸಾಮಾನ್ಯ ಸಭೆಯಲ್ಲಿ ಈ ವಿಚಾರವನ್ನು ಇಡ್ಲೇ ಇಲ್ಲ. ಸಾಮಾನ್ಯ ಸಭೆಯಲ್ಲಿ ಇಡದೆ ಇವತ್ತು ಎನ್ಒಸಿ ಕೊಟ್ಟಿದ್ದಾರೆ. ಅದು ಕ್ರಮ ತಪ್ಪಿದ್ದಾರೆ, ಕ್ರಮ ಕಂಪ್ಲೀಟ್ ತಪ್ಪಿದ್ದಾರೆ. ಜಿಲ್ಲಾಧಿಕಾರಿಯವರಿಗೆ ನಾವು ಈಗ ನೀವು ಹೇಳಿದಾಗೆ ಜಿಲ್ಲಾಧಿಕಾರಿಗಳಿಗೆ ಇಂತಿಂಥ ವಿಚಾರ ಆಗಿ ನಾವು ಜಿಲ್ಲಾಧಿಕಾರಿಯವರಿಗೆ ಲಿಖಿತವಾಗಿ ನಾವು 1ನೇ ತಾರೀಕು 1/1/2020ಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಮ್ಮೆಲ್ಲ 9 ಜನ ಸದಸ್ಯರ ಸಹಿ ಮಾಡಿ ಇದು ಸಾಮಾನ್ಯ ಸಭೆಯಲ್ಲಿ ವಿಚಾರವನ್ನು ಮಂಡನೆ ಮಾಡದೆ ಇದನ್ನು ಕೊಟ್ಟಿದ್ದಾರೆ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದು ಅಲ್ಲ ಅಂತ ಹೇಳಿ ಇದನ್ನ ಈ ನಿರ್ಣಯವನ್ನು ರದ್ದುಪಡಿಸಿ ಏನು ಕೊಟ್ಟಿದೆ ಎನ್ಒಸಿಯನ್ನು ತಡೆ ಹಿಡಿಯಿರಿ ಅನ್ನುವಂಥ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ, ಮಾನ್ಯ ತಾಲೂಕು ಪಂಚಾಯತ್ನ ಎಕ್ಸಿಕ್ಯೂಟಿವ್ ಆಫೀಸರಿಗೆ ನಾವು ಕೊಟ್ಟಿದ್ದೇವೆ. ಸರಿ, ಕಾರ್ಕಳದಲ್ಲಿ ಶಾಸಕರು BJP ಅವರು, ಹೌದು, ನಮ್ಮ ಶಾಸಕರು ಕೂಡ BJP ಅವರು, ನಿಟ್ಟೆಯಲ್ಲಿ ಘಟಕ ಸ್ಥಾಪಿಸಬೇಕೆಂಬುದಾಗಿ ಒಂದು ರೀತಿಯ ಪ್ಲ್ಯಾನ್ ಆಗಿತ್ತು, ಯೋಜನೆ ಆಗಿತ್ತು. ಅಲ್ಲಿಯ ಜನರು ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ, ಅವರಿಗೆ ಬೇಡ ಅಂತ ಹೇಳಿದರು, ಅಲ್ಲಿಂದ ಅದು ಶಿಫ್ಟ್ ಆಯಿತು. ಈಗ ನಿಟ್ಟೆಯವರು ಬೇಡ ಅಂತ ಹೇಳಿದಾರಂದರೆ ಹರಡಿಯವರು ಬೇಕಂತ ಏನು ಹೇಳಿಲ್ಲ, ನಿಟ್ಟೆಯಲ್ಲಿ ಬೇಡ ಅಂತದ್ದು ನೀವು ಯಾಕೆ ನೀವು ಯಾಕೆ ಒಪ್ಕೊಂಡ್ರಿ ಇದನ್ನ? ನೋಡಿ, ಜಿಲ್ಲಾಡಳಿತ ಜನಗಳನ್ನು ಕೆಲವು ಜನಗಳನ್ನು ಒಪ್ಪಿಸಿದ್ದಾರೆ, ಬಿಟ್ರೆ ಜನಗಳ ಒಪ್ಪಿಗೆ ಕೊಟ್ಟಿಲ್ಲ ಸರ್. ಇದಂತೂ ಸತ್ಯ, ಜನಗಳ ಒಪ್ಪಿಗೆ ಕೊಟ್ಟದಿದ್ರೆ ನಾವು ಖಂಡಿತ ಇದಕ್ಕೆ ಹೋರಾಟಕ್ಕೆ ಬರೋದಿಲ್ಲ. ಮೊನ್ನೆ ಒಂದು ಸಮಾಲೋಚನೆ ಸಭೆ ಆಯ್ತು ಸರ್, ಒಂದು ತುಂಬಾ ಬಹಳಷ್ಟು ಜನ ಸೇರಿದ್ದಾರೆ, ಅವರವರ ಕೆಲಸಗಳನ್ನು ಬಿಟ್ಟು ಬಂದು ಶಾಸಕರು ಹೇಳಿದ್ದಾರೆ ಅಂತೇಳಿ ಬಂದಿದ್ದಾರೆ ಗೌರವದಲ್ಲಿ. ಅದು ಪಕ್ಷದ ಇತರಿಂದ ಬಂದದಲ್ಲ, ನಮ್ಮ ಶಾಸಕ ಇಲ್ಲ, ನಮ್ಮ ಪ್ರತಿನಿಧಿ, ನಾನು ಅರ್ಜಿ ಕಳಿಸಿದವರು ಕರೆದಿದ್ದಾರೆ ಅಂತ ನಾವು ಹೋಗಿದ್ದೇವೆ. ಹೋದಾಗ
ನಮ್ಗೆಲ್ಲ ಮಾತಾಡಲಿಕ್ಕೆ ಅವಕಾಶನೇ ಇಲ್ಲ. ಜನಗಳ ವಿರೋಧ ಬಂದ ತಕ್ಷಣನೇ ಅವ್ರು ಎತ್ಕೊಂಡು ಹೋಗಿದ್ದಾರೆ. ನನಗೆ ಮಾತಾಡ್ಲಿಕ್ಕೆ ಇತ್ತು ಅವ್ರ ಹತ್ರ, ಅವಕಾಶ ಇಲ್ಲ. ನಾನು ಅವ್ರ ಕೇಳ್ಬೇಕಂತಿದ್ದೆ, ಸರ್ ನೀವು ನಮ್ಮ ಶಾಸಕರು, ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಬೇಕು, ಜನಗಳ ನೋವನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಆಮೇಲೆ ಮುಂದಿನ ನಿರ್ಧಾರ ತಗೊಳ್ಳಿ ಅಂತ. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ ಸರ್. ಅವ್ರು ಏನ್ ಹೇಳಿದ್ರು, ನಾನು ಶಾಸಕ, ಇದು ಸರ್ಕಾರದಿಂದ ಬಂದ ಯೋಜನೆ, ಇದಕ್ಕೆ ಫಂಡ್ ಕೂಡ ಸರ್ಕಾರದಿಂದ ಬರ್ತದೆ, ನಾನು ಮಾಡ್ತೇನೆ, ನೀವು ಬೇಡ ಅಂತ ಕೂಡ ನಾನು ಮಾಡುದಿಲ್ವಯ್ಯ ಅಂತ ನಮ್ಮನ್ನೇ ಕ್ವಶನ್ ಹಾಕಿದ್ರು. ಹೌದ, ನಾವು ಮಾತಾಡ್ಬೇಕು ಅಂತ ಇತ್ತು, ಅವಕಾಶನೇ ಕೊಡ್ಲಿಲ್ಲ ಸರ್. ಸರಿ 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 ಸರಿ, ಇಲ್ಲಿ ಚರ್ಚೆ ಆಗ್ತಾ ಇದೆ, ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ ಅಂತ ಇಟ್ಕೊಳ್ಳಿ, ಮತ್ತೊಂದು ಜನಸಾಮಾನ್ಯರು, ಸಾಮಾನ್ಯ ಪ್ರಜೆಗಳು, ಸಾಮಾನ್ಯ ನಿವಾಸಿಗಳು, ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹಾರಡಿಯಲ್ಲಿ ಯೋಜನೆ ಆಗಿದೆ, ಘಟಕ ಬರಲಿಕ್ಕಿದೆ, ತ್ಯಾಜ್ಯ ವಿಲೇವಾರಿ. 4 ತಾಲೂಕುಗಳ ಸುಮಾರು 32 ಗ್ರಾಮ ಪಂಚಾಯತ್ಗಳ ಕಸ ಅಲ್ಲಿ ಬಂದುಕೊಂಡು 36 ಅಲ್ಲಿ ಬರುವಂಥದ್ದು ಇದೆ. ಇದಕ್ಕೆ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ನಿರ್ಣಯ ಅಂಗೀಕಾರ ಆಗಲಿಲ್ಲ ಅಂತ ಹೇಳ್ತಾರೆ ಉಪಾಧ್ಯಕ್ಷರು. ಅದರ ನಡುವೆ ಜನರನ್ನು ಆಕರ್ಷಿಸಲಿಕ್ಕೆ ಅಥವಾ ಸಮಜಾಯಿಸಲಿಕ್ಕೆ ಅಥವಾ ಒಂದು ಸಮಾಲೋಚನೆ ಮಾಡಿಕೊಂಡು ಏನು ಸರ್ಕಾರ ಯೋಜನೆ ಏನು ಎಂಬುದನ್ನು ತಿಳಿಸ್ಕೊಳ್ಳಿಕ್ಕೆ ರಘುಪತಿ ಭಟ್ ಅವರು ಅಲ್ಲಿ ಹೋಗಿದ್ದರು, ಅಲ್ಲಿ ಜನರೊಟ್ಟಿಗೆ ಮಾತನಾಡಿದ್ದರು, ಮತ್ತು ನಮ್ಮೊಂದಿಗೂ ಕೂಡ ಮಾತನಾಡಿದ್ದಾರೆ. ನಮ್ಮ ಶಾಸಕರು ಏನು ಹೇಳ್ತಾರೆ ನೋಡುವ. ಈ MRF ಘಟಕ 100 ಸರ್ಕಾರದ ಒಂದು ಯೋಜನೆ, ಜಿಲ್ಲಾ ಪಂಚಾಯತ್ನ ನೇತೃತ್ವದಲ್ಲಿ ನಡೆಯುವಂಥ ಯೋಜನೆ. ಉಡುಪಿ ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲಿ ಬರುವಂಥ ಸಾಲಿಡ್ ವೇಸ್ಟ್ಗಳು ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಲಿಕ್ಕೆ ಒಂದು ಕೇಂದ್ರ ಮಾಡುವಂಥ ಒಂದು ಯೋಜನೆ ಇದೆ. ಇದನ್ನು ನಿಮ್ಮ ಈಗಾಗಲೇ ಬೆಂಗಳೂರಲ್ಲಿ ಯಶಸ್ವಿಯಾಗಿ ಇದನ್ನು ನಡೆಸ್ತಾ ಇರುವಂಥ ಸಂಸ್ಥೆ ಸಹಾಯ ಅಲ್ಲ, ಸಾಹಸ್ ಸಂಸ್ಥೆಯವರು ಬೆಂಗಳೂರಲ್ಲಿ ಜಿಗಣಿಯಲ್ಲಿ ಅವರ ಇಂಡಸ್ಟ್ರಿಯನ್ನು ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ 1 ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ನಡೆಸಿ ಆಮೇಲೆ ನಾವು ಇಲ್ಲಿದ್ದ ಯಾವುದಾದ್ರೂ ಸ್ವಸಹಾಯ ಸಂಘಗಳಿಗೆ ಯಾವುದಾದ್ರೂ ಅದನ್ನು ಮುನ್ನಡೆಸಲಿಕ್ಕೆ ಕೊಡುವಂಥ ಒಂದು ಯೋಜನೆ. ಹಾಗಾಗಿ ಇದು ಯಾವುದೋ ಖಾಸಗಿ ಕಂಪನಿ ಅಲ್ಲ, ಖಾಸಗಿ ಯೋಜನೆ ಅಲ್ಲ, ನೇರವಾಗಿ ಸರ್ಕಾರದ ಯೋಜನೆ. ಸರ್ಕಾರದ ಯೋಜನೆ ಯಾಕೆ ಅಂತ ಹೇಳಿದ್ರೆ, ಈಗ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ, ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ನಮ್ಮ ಪಂಚಾಯತ್ಗಳಲ್ಲಿಯೂ ಸಹಿತ ಸಾಲಿಡ್ ವೇಸ್ಟ್ ಡ್ರೈ ವೇಸ್ಟ್ ಬೇರೆ ಹಾಕ್ಕೊಂಡಿರಬೇಕು ಅಂತ ಹೇಳುವಂಥದ್ದನ್ನು ನಿಶ್ಚಯ ಮಾಡಿ ಈ ಘಟಕಕ್ಕೆ, MRF ಘಟಕಕ್ಕೆ ಕೇವಲ ಡ್ರೈ ವೇಸ್ಟ್ಗಳು ಮಾತ್ರ ಬರ್ತದೆ, ಯಾರು ಕಸ ಬರ್ತದೆ ಅಂತ ಸಂಶಯ ಬೇಡ. ಓನ್ಲಿ ಡ್ರೈ ವೇಸ್ಟ್, ನಿಮಗೆ ಪೇಪರ್, ಪ್ಲಾಸ್ಟಿಕ್, ಬಾಟ್ಲಸ್, ಇನ್ನು ಸಾಲಿಡ್ ವೇಸ್ಟ್ಗಳು ಯಾವುದಿದೆ, ಇದು ಎಲ್ಲ ಮಾತ್ರ ಒಂದು ಆ ಪಂಚಾಯತ್ಗಳಿಂದ ಇಲ್ಲಿಂದ ಪ್ಯಾಕ್ ಆಗಿ ಬರ್ತದೆ. ಮತ್ತು ಇಲ್ಲಿ ಅದನ್ನು ಮೆಷಿನರಿ ಮೂಲಕ ಅದನ್ನು ಸ್ಯಾಗ್ರಿಗೇಟ್ ಮಾಡಿ, ಬೇರೆ ಬೇರೆ ವಿಭಾಗಗಳನ್ನು ಸ್ಯಾಗ್ರಿಗೇಟ್ ಮಾಡಿ ಅದನ್ನು ಮೆಷಿನರಿ ಮೂಲಕ ಅದನ್ನು ಕ್ರಷ್ ಮಾಡಿ, ಅದಕ್ಕೆ ಏನು ಹೇಳ್ತಾರೆ, ಬೇಲಿಂಗ್ ಮಿಷಿನನ್ನು ಹಾಕಿ ಅದನ್ನು ಪ್ರೆಸ್ ಮಾಡಿ ಬೇಲಿಂಗ್ ಮಿಷಿನ್ ಮೂಲಕ ಪ್ಯಾಕ್ ಮಾಡಿ ಅದಕ್ಕೆ ಬೇಡಿಕೆಗಳಿದೆ, ಆ ಬೇಡಿಕೆಗಳಿಗೆ ಕಲಿಸಿಕೊಡುವಂಥ ಯೋಜನೆ. ನಾನಿವತ್ತು ನಿಮ್ಮ ಮುಂದೆ, ನಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವನು, ಒಬ್ಬ ಶಾಸಕ, ಇಲ್ಲಿಯ ಪ್ರತಿಯೊಬ್ಬ ಜನರ ಸಮಸ್ಯೆ, ಅವರಿಗೇನಾದರೂ ಸಮಸ್ಯೆ ಆದರೆ ಅದರ ಜವಾಬ್ದಾರಿ ನನ್ನ ಮೇಲೂ ಇದೆ. ನಾನು ಇದನ್ನು CEO ಇದು ನಿಟ್ಟೆಯಲ್ಲಿತ್ತು, ಈ ಯೋಜನೆ ನಿಟ್ಟೆಗೆ ಅಂತ ಯೋಜನೆ ತಂದಿದ್ರು. ಇದರಿಂದ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಮ್ಮ ಉಡುಪಿ ತಾಲೂಕಿನ ಒಂದು ಡ್ರೈ ಒಂದು ಕಸಗಳನ್ನು ಬೇಲಿಂಗ್ ಮಾಡಿ ಇದು ಮಾಡಲಿಕ್ಕೆ ಒಂದು ಘಟಕ ಬೇಕು, ಮತ್ತು ಅದಕ್ಕೆ ಪೂರ್ತಿ ಕವರ್ ಮಾಡ್ತದೆ. ಸೊ ಹಾಗಾಗಿ ಪಂಚಾಯತ್ನಲ್ಲಿ ಒಂದಷ್ಟು ಜನರಿಗೆ ಕೆಲಸ ಆಗ್ತದೆ, ಒಂದು 50-60 ಜನರಿಗೆ ಕೆಲಸ ಆಗ್ತದೆ. ಒಂದು ಯೋಜನೆ ನಮ್ಮ ಸರ್ಕಾರದ ಯೋಜನೆ ಅದರಲ್ಲಿ ಜಾರಿಗೆ ಆಗ್ತದೆ. ಸೊ ಹಾಗಾಗಿ ದಯವಿಟ್ಟು ನಾನು ಇವತ್ತು ಏನು ಹೇಳುವಂಥದ್ದು ಅಂತ ಹೇಳಿದ್ರೆ, ಯಾರಿಗಾದರೂ ಏನೀಗ ನೋಡಿ ಫೋಟೋದಲ್ಲಿ ನೋಡಿ ಗೊತ್ತಾಗೋದಿಲ್ಲ, ನೀವು ಅಲ್ಲಿ ಬಂದು ನೋಡಿದರೆ ನಿಮ್ಗೆ ಕನ್ವಿನ್ಸ್ ಆಗ್ತದೆ. ನಾನು ನೋಡದೆ ಇವತ್ತು ಇಲ್ಲಿ ಬರಲಿಲ್ಲ, ನಾನು ಆ ಘಟಕವನ್ನು ಅಲ್ಲಿ ಹೋಗಿ ನೋಡಿ
ಅದರ ಬಗ್ಗೆ ಅಧ್ಯಯನ ಮಾಡಿ. ಸರಿ, ಶಾಸಕರು ಹೇಳ್ತಿದ್ದಾರೆ ಶ್ರೀ ಕೃಷ್ಣರಾವ್, ಇದರಲ್ಲಿ ಕಸ ಇಲ್ಲ, ಖಾಲಿ ಸಾಲಿಡ್ ವೇಸ್ಟ್, ಅದು ಮಿಷನರಿ ಮೂಲಕ ಆಗುತ್ತೆ, ಮಿಷನರಿ ಮೂಲಕ ಅದನ್ನು ಸಂಬಂಧಪಟ್ಟವರಿಗೆ ಮಾರಲ್ಪಡುತ್ತದೆ, ಯಾವುದೇ ವಾಸನೆ ಇಲ್ಲ, ಯಾವುದೇ ಕಸ ಇಲ್ಲ ಅಂತೇಳಿ ಹೇಳಿದರು. ನೀವು ಹೇಳಿದ್ರಿ ಆ ಸಭೆಯಲ್ಲಿ ನಾನು ಕೂಡ ಹಾಜರಿದ್ದೆ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಈ ನಮ್ಮ ದೈಜಿವೋಲ್ 247 ವಾಹಿನಿಯ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೀರಿ, ನೇರವಾಗಿ ಶಾಸಕರಲ್ಲಿ ಹೇಳಿಬಿಡಿ. ಶಾಸಕರು ನಮ್ಮನ್ನು ಕರೆದಿದ್ದಾರೆ ಸಮಾಲೋಚನೆ ಮಾಡೋಣ ಅಂತೇಳಿ, ನಾವು ಬಂದಿದ್ದೇವೆ. ಅವಾಗ ಅಲ್ಲಿದ್ದವರ ಬಗ್ಗೆ ಎಲ್ಲ ಕೇಳಬೇಕಲ್ವಾ. ಅವರಿಗೆ ಅಲ್ಲಿ ವಿರೋಧ ಸಿಕ್ಕಿದ ಸತ್ಯ, ಅವರಿಗೆ ಬೆಂಬಲ ಸಿಕ್ಕಲಿಲ್ಲ. ಅಷ್ಟೊಂದು ಜನಗಳಲ್ಲಿ ಬೆರಳಿನಿಕೆಯ ಜನಗಳು ಮಾತ್ರ ಬೆಂಬಲ ಕೊಟ್ಟಿದ್ದಾರೆ ಮಾಡಿ ಅಂತ. ಬಾಕಿದ್ದವರನ್ನೆಲ್ಲ ಅದನ್ನು ತಿರಸ್ಕರಿಸಿದ್ರೆ ನಮಗೆ ಬೇಡವೇ ಬೇಡ, ನಮ್ಮ ಗ್ರಾಮಕ್ಕೆ ಬೇಡ. 90% 95% ಜನ ವಿರೋಧ ಮಾಡಿದ್ದಾರೆ. ಹಲೋ ಹಲೋ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಮಸ್ತೆ, ಬೈಕಾಡಿಯಿಂದ ಪ್ರೇಮ್ ಅಂತ. ಪ್ರೇಮ್, ಸರಿ ಮಾತನಾಡಿ ಸರ್. ಸರ್, ಇದು ಆಕ್ಚುಲಿ MRF ಘಟಕದ ಬಗ್ಗೆ ನಮ್ದು ಆಕ್ಷೇಪ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ನೀವು ಜಿಗಣಿಗೆ ಬನ್ನಿ ನಾನು ತೋರಿಸ್ತೀನಿ ಅಂತ. ಜಿಗಣಿ ಅಲ್ಲಿರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸರ್, ನಮ್ದು ಇದು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಇದು ಗ್ರಾಮೀಣ ಪ್ರದೇಶ. ನಾವು ಫಸ್ಟ್ ತಿಂಗ್, ಎರಡನೇ ತಿಂಗ್ ಅಂತ ಹೇಳಿದ್ರೆ, ನಾವು ಬೈಕಾಡಿ ಊರಲ್ಲಿ ಆದಷ್ಟು ಡೆವಲಪ್ಮೆಂಟ್ ಗೆ ನಾವು ಸರ್ಕಾರಕ್ಕೆ ಸರ್ಕಾರದ ಜಮೀನನ್ನ ಬಿಟ್ಟು ಕೊಟ್ಟಿದ್ದೀವಿ ಸರ್ಕಾರದ್ದೇ, ಆದ್ರೆ ಉಳಿದಿರೋದು ಇದೊಂದೇ ಜಮೀನು. ಇದನ್ನ ಆದಷ್ಟು ಒಳ್ಳೆ ಕೆಲಸಕ್ಕೆ, ಒಂದು ಹಾಸ್ಪಿಟಲ್ ಮಾಡ್ಲಿಕ್ಕೋ, ಒಂದು ಅಥವಾ ಗ್ರೌಂಡ್ ಮಾಡ್ಲಿಕ್ಕೋ, ಪಾರ್ಕ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು. ಪರಿಸರ ಹಾಳು ಮಾಡುವಂತ ಇದನ್ನ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಕೆಲವು ಫ್ಯಾಕ್ಟ್ರಿಗಳೆಲ್ಲ ಬಂದು ಆಲ್ರೆಡಿ ವಾಸನೆ ಅದು ಇದೆಲ್ಲ ತಡ್ಸ್ಕೊಂಡು ಕೂತ್ಕೊಂಡಿದ್ದೀವಿ. ಅದ್ರ ಕೆಳಗಡೆನೆ ನಮ್ಗೆ ಕೃಷಿ ಭೂಮಿ ಇರೋದು, ಅದ್ರಿಂದ ನೆಕ್ಸ್ಟ್ ಆ ಪ್ಲಾಸ್ಟಿಕ್ ಗಳು ಮಳೆ ಬರುವಾಗ ಹಾರ್ಕೊಂಡ್ ಬರೋದು, ಇದ ನಮ್ಮ ಬೈಲಲ್ಲೆಲ್ಲ ಬಂದು ಅದನ್ನ ಹಾಳು ಮಾಡೋದು, ಅದೇ ನೆಕ್ಸ್ಟ್ ಕನೆಕ್ಟ್ ಆಗೋದು ನದಿಗೆ. ಸೊ ಅದರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸರಿ, ತಾವು ಸಮಾಲೋಚನಾ ಸಭೆಯಲ್ಲಿ ಇದ್ರ ಆ ದಿವಸ ಶಾಸಕರ ಮುಂದೆ? ಸಮಾಲೋಚನೆ ಸಭೆಯಲ್ಲಿ ಏನ್ ಹೇಳಿದ್ರಿ, ಯಾವ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರಿ? ಸಮಾಲೋಚನೆ ಸಭೆಯಲ್ಲಿಯೂ ಕೂಡ ನಾವು ಅದೇ ಹೇಳಿದ್ವಿ ಅವ್ರಿಗೆ, ನಮ್ಗೆ ಈ ಫ್ಯಾಕ್ಟರಿ ಬೇಡ ಅಂತ. ಯಾಕೆ ಅಂತ ಹೇಳಿ ನಾವು ಇದೇ ತರ ಕೆಲವು ಪಾಯಿಂಟ್ ಗಳನ್ನ ಹೇಳಿದ್ವಿ. ನಾವು ಹೇಳಿದ್ವಿ, ನಾವು ಉಡುಪಿ ಜಿಲ್ಲೆಗೆ ಈ ಫ್ಯಾಕ್ಟರಿ ಬೇಡ ಅಂತ ಹೇಳಲ್ಲ, ಬೇರೆ ಕಡೆ ನೀವು ಶಿಫ್ಟ್ ಮಾಡಿ, ನಮ್ಗೆ ಅಂತ ಉಳಿದಿರೋ ಜಾಗ ಇದು ಮಾತ್ರ. ಇದಕ್ಕೆ ಆಲ್ರೆಡಿ ನಾವು ಪಾರ್ಕಿಗೆ ಅಂತ ನಾವು ಲೆಟರ್ ಕೊಟ್ಟಿದ್ದೀವಿ, ಪಾರ್ಕ್ ಮಾಡಿ ಅಂತ ಲೆಟರ್ ಕೊಟ್ಟಿದ್ದೀವಿ. ಇದರಲ್ಲೊಂದು ಚಿಕ್ಕ ಪಂಚಾಯತ್ ಆಫೀಸ್ ಮಾಡಿ, ನಮ್ಗೆ ಅದಕ್ಕೆ ತೊಂದರೆ ಇಲ್ಲ. ಬೇಕಾದ್ರೆ ಒಂದು ಹಾಸ್ಪಿಟಲ್ ಕಟ್ಟಿ, ತೊಂದರೆ ಇಲ್ಲ. ಅಂದ್ರೆ ಜನರಿಗೆ ಉಪಯೋಗವಾಗುವಂತದ್ದು ಏನಾದ್ರೂ ಮಾಡಿ, ಜನರಿಗೆ ಹತ್ತಿರದಲ್ಲಿ ಅದೇ ಅಲ್ಲಿ ಅಲ್ಲಿರೋ ಪಕ್ಕದ ರೋಡ್ ಅಲ್ಲಿ ಡೈಲಿ ಒಂದು 100 ಜನ ಓಡಾಡ್ತಾರೆ. ಇವರಿಗೆ ಫ್ಯಾಕ್ಟರಿ ತಂದಾಕಿದ್ರೆ ಆ 100 ಜನ ಓಡಾಡುವವರು ಬಂದಾಗ್ತಾರೆ. ಅಲ್ಲ, ಶಾಸಕರು ಹೇಳ್ತಾರೆ ಸುಮಾರು 60-70 ಮಂದಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಹೇಳಿ. 60-70 ಮಂದಿ ಅದೇ ಅದೇ ನಾವು ಲಾಸ್ಟ್ ಮೀಟಿಂಗ್ ಕರೆದಾಗ, ಸಮಾಲೋಚನೆ ಸಭೆಗಿಂತ ಮುಂಚೆ ಒಂದು ಸಿಇಒ ಒಂದು ಮೀಟಿಂಗ್ ಬಂದಕ್ಕೆ ಹೇಳ್ತಾರೆ, ಅದರಲ್ಲಿ ಹೇಳ್ತಾರೆ ನಾವು ಇಲ್ಲಿ ಲೋಕಲ್ಸ್ಗೆ ಕೆಲಸ ಕೊಡೋದು 15 ಮಾತ್ರ, ಉಳಿದಿರೋದು ಮತ್ತೆ ಎಲ್ಲ ಹೊರಗಡೆಯಿಂದ ಬರುವವರು. ನಾವು 15 ಇಲ್ಲಿ ಬೈಕಾಡಿಯಲ್ಲಿರೋರು ಯಾರಿಗೂ ಇಲ್ಲಿ ತನಕ ತೊಂದರೆ ಏನಿಲ್ಲ ಸರ್. ಸರಿ 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 ಸರಿ, ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದಕ್ಕೆ ಧನ್ಯವಾದ, ಕರೆ ಮಾಡಿದಕ್ಕೆ ಧನ್ಯವಾದ. ಸರ್, ಉಪಾಧ್ಯಕ್ಷರೇ, ನಿಮ್ಮ ಗ್ರಾಮ ಸಭೆಯ ನಿರ್ಣಯ ನಕಲು ಇದಿಲ್ಲಿ ಪ್ರತಿ ಇದೆ ನನ್ನ ಹತ್ರ. 18-12-2019 ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಜಯಲಕ್ಷ್ಮಿ ಎ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪಂಚಾಯತ್ ಸಭೆಯ ನಡಾವಳಿಗಳು. ಸರ್, ಹೇಗೆ ನೀವು ಹೋಗದೆ, ನಿಮ್ಗೆ ಗೊತ್ತಿಲ್ಲದೆ ಹೇಗಿದೆಲ್ಲ ಆಗುತ್ತೆ ನೋಡಿ. 18 ಆಗಿದ್ದಂಥದ್ದು ಗ್ರಾಮಸಭೆ, 18 ಆಗಿದ್ದಂಥದ್ದು ಗ್ರಾಮಸಭೆ. ಇವರು NOC ಕೊಡುವಂತ ದುರುದ್ದೇಶ ಹೊಂದಿ, NOC ಕೊಡ್ಲೇಬೇಕು ಈ ಘಟಕಕ್ಕೆ ಅನ್ನುವಂತ ಒಂದು ದುರುದ್ದೇಶವನ್ನು ಹೊಂದಿ ಇವರು ಬರೀತಾರೆ. 18 ಪಂಚಾಯತ್ ಅಧ್ಯಕ್ಷ ಜರುಗಿದ ಪಂಚಾಯತ್ ಸಭೆಯ ನಡವಳಿ ಅಂತ ಬರೀತಾರೆ. ಯಾಕೆ ಪಂಚಾಯತ್ ಸಭೆಯ ನಡವಳಿ ಅಂತ ಬರೆದ್ರು ಅಂತ ಹೇಳಿದ್ರೆ, NOC ಕೊಡ್ಬೇಕು ಅವರಿಗೆ, NOC ಕೊಡುವಂತ ಉದ್ದೇಶ ಹೊಂದಿ ಈ ನಡವಳಿ ಅಂತ. 19 ಮಂದಿ ಸದಸ್ಯರಿದ್ದಾರೆ, ಅವರ ಸಿಗ್ನೇಚರ್ ಬೇಕಲ್ವಾ? ಇದು ನೋಡಿ, ಗ್ರಾಮ ಸಭೆಗೆ ಸದಸ್ಯರ ಸಹಿ ಮುಖ್ಯ ಅಲ್ಲ, ಗ್ರಾಮ ಸಾರ್ವಜನಿಕರ ಸಹಿ ಮುಖ್ಯ ಇದರಲ್ಲಿ. ಗ್ರಾಮ ಪಂಚಾಯತ್ ಸದಸ್ಯರ ಸಹಿ ಸಾಮಾನ್ಯ ಸಭೆಗೆ ಮುಖ್ಯ, ಬಟ್ ಇವರೇನ್ ಮಾಡ್ತಾರೆ, ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ನಿರ್ಣಯ ನಂಬರ್ ಹಾಕಿ ಈ ಒಂದು ಈ ಘಟಕಕ್ಕೆ ಯಾವುದೇ ಆಕ್ಷೇಪ ಇರುವುದಿಲ್ಲ ಎಂಬ ನಿರ್ಣಯವನ್ನು ಗ್ರಾಮ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ತೆಗೆದುಕೊಳ್ಳದೆ ಬರೀತಾರೆ. ಇದೊಂದು ಹಾಸ್ಯಾಸ್ಪದ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದು, ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇದು ಮಾರಕ ನೋಡಿ. ಇಂಥ ಒಂದು ಮೋಸವನ್ನ, ಇಂಥ ಒಂದು ಜನರಿಗೆ ಮಾಡಿದಂಥ ಮೋಸ ಇದು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಜನರಿಗೆ ಮಾಡಿದಂಥ ಮೋಸ ಇವತ್ತು. ಹಾರಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಮೇಲೆ ನಾನು ನೇರ ಆರೋಪ ಮಾಡ್ತೇನೆ.
ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಮೇಲೆ ನೇರ ಆರೋಪ ಮಾಡ್ತೇನೆ, ಜಿಲ್ಲಾಡಳಿತದ ಮೇಲೆ ನಾನು ನೇರ ಆರೋಪ ಮಾಡ್ತೇನೆ, ಜನರಿಗೆ ನೀವು ಮೋಸ ಮಾಡಿದ್ದೀರಿ, ನನ್ನ ಸ್ಪಷ್ಟ ಆರೋಪ ಇವತ್ತು. ಈಗ ಜನರಿಗೆ ಮೋಸ ಮಾಡಿ 19 ಮಂದಿ ಸದಸ್ಯರಲ್ಲಿ ಎಷ್ಟು ಮಂದಿ ಇದರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ನೋಡಿ, ಬಹುಸಂಖ್ಯಾತ ಮೆಂಬರ್ಸ್. ನಾವು ಈಗಾಗಲೇ 9 ಜನ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮಾನ್ಯ ಮುಖ್ಯ ಕಾರ್ಯದರ್ಶಿ, ಇನ್ನು ಕೂಡ 10 ಆಯ್ತಲ್ಲ ಅಲ್ಲಿ, ಇನ್ನು ನಮ್ದು ಇನ್ನೂ ಒಂದ್ 2-3 ಜನ ನಮ್ಮ ಹತ್ರ ಹೇಳಿದ್ದಾರೆ. ನಾವು ಇದರ ಸ್ಪಷ್ಟ ನಾವು ತಿರಸ್ಕಾರ ವಿರೋಧ ಪಡಿಸ್ತಾ ಇದ್ದೇವೆ. ನಾನಿವತ್ತೇನು ಹೇಳ್ತೇನೆ, ಈ ಘಟಕವನ್ನು ಯಾರು ರಾಜಕೀಯವಾಗಿ ತಗೊಳ್ಬೇಡಿ, ಸರಿ ಸರಿ, ಇದನ್ನ ರಾಜಕೀಯ ಮಾಡಬೇಡಿ. ಈಗ ನಾವು ಇಲ್ಲಿ ಬಂದು ಕೂತ್ಕೊಂಡು ರಾಜಕೀಯ ಉದ್ದೇಶ ಇಲ್ಲ, ಇದು ಜನರ ಜೀವದ ಪ್ರಶ್ನೆ, ಜನರ ಬದುಕಿನ ಪ್ರಶ್ನೆ. ನೋಡಿ, ಆ ಜಾಗದಲ್ಲಿ 5 ಎಕರೆ 64 ಸಾವಿರ ಜಾಗ ಇದೆ ಸರ್ ನೋಡಿ, ಅಲ್ಲಿ ಒಂದು ಕುಡಿಯುವ ನೀರಿನ ಬಾವಿ ಇದೆ. ಸರಿ, ಇವತ್ತು ನಾನು ಕೇಳ್ತಾ ಇರೋದು, ಇವರು ಆ ಘನತ್ಯಾಜ್ಯ ವಿಲೇವಾರಿ ಘಟಕ ಅಲ್ಲಿ ಮಾಡಿದ್ರೆ ಆ ಕುಡಿಯುವ ನೀರಿನ ಬಾವಿಯ ಪರಿಸ್ಥಿತಿ ಏನಾಗ, ಸುಮಾರು 400-500 ಮನೆಗಳಿಗೆ ಆ ಕುಡಿಯುವ ನೀರಿನ ಬಾವಿಯಿಂದ ಲಾಭ ಇದೆ. ಆ ಬಾವಿಯ ಪರಿಸ್ಥಿತಿ ಏನಾಗಬೇಕು, ಪಕ್ಕದಲ್ಲೇ ಇದೆ, ಕೃಷಿ ಭೂಮಿ ಇದೆ, 5 ದೇವಸ್ಥಾನಗಳಿದೆ. ಅದು ಎಷ್ಟು, ಕೇವಲ ಒಂದು 30-40 ಮೀಟರ್ ಅಂತರದಲ್ಲಿ ಒಂದು ಪ್ರಸಿದ್ಧ ಕಾಮೇಶ್ವರ ದೇವಸ್ಥಾನ ಇದೆ, ಇತಿಹಾಸ ಪ್ರಸಿದ್ಧ ಕಾಮೇಶ್ವರ ದೇವಸ್ಥಾನ ಇದೆ. ಸರಿ, ಆತ್ಮೀಯ ವೀಕ್ಷಕರೇ, ಉಪಾಧ್ಯಕ್ಷರು ಹೇಳ್ತಾ ಇದ್ದಾರೆ ಕುಮಾರ್ ಸುಮರ್ನ ಅವರು, ಇದು ನಮಗೆ ಮಾಡಿದಂತ ಮೋಸ, ಜನರಿಗೆ ಯಾವುದಾದ್ರೂ ಒಳ್ಳೆ ಯೋಜನೆಗಳನ್ನು ತಂದುಕೊಂಡು ಅವರ ಜೀವನ ಉಪಾಯಕ್ಕೆ ಅದ್ರ ಅನುಕೂಲಕವಾಗುವಂತದ್ದು ಹೇಳ್ತಾರೆ. ಒಂದು ಕರೆ ಮಾಡಿದವರು ಫ್ರೇಮ್ ಅವರು ಹೇಳಿದ್ರು, ಒಂದು ಆಸ್ಪತ್ರೆ ಕಟ್ಟಿ ಒಂದು ಮೂಲಭೂತ ಸೌಕರ್ಯವನ್ನಾದರೂ ಕೊಡಿ, ಭಾಳ ಒಳ್ಳೆಯಾದಂತಹ ಜಾಗ 5.64 ಎಕರೆ, ಅದನ್ನು ಇಂಥ ಕೆಲಸಕ್ಕೆ ಯೋಜನೆಗೆ ವ್ಯಕ್ತಪಡಿಸೋದು ಬೇಡ ಅಥವಾ ಅದನ್ನು ವಿನಿಯೋಗಿಸೋದು ಬೇಡ ಅಂತ ಹೇಳ್ತಾರೆ. ಹಾರಾಡಿ ಗ್ರಾಮ ಪಂಚಾಯತ್ನಲ್ಲಿ ಬರುವಂಥ MRF ಮೆಟೀರಿಯಲ್ ರಿಕವರಿ ಫೆಸಿಲಿಟಿ, ಒಂದು ಘಟಕ ತ್ಯಾಜ್ಯ ವಿಲೇವರಿ ಮಾಡುವಂಥದ್ದು, ಸಾಲಿಡ್ ವೇಸ್ಟ್ ಅಥವಾ ಘನತ್ಯಾಜ್ಯ ನಿಟ್ಟೆ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಮೂಲವಾಗಿ ಇಟ್ಟುವಂಥದ್ದು. ಅವರ ವಿರೋಧ ವ್ಯಕ್ತಪಡಿಸಿದ ಮೇಲೆ ನಾಗರಿಕರು ಗ್ರಾಮಸ್ಥರು ಅದು ಹಾರಾಡಿ ಬೈಕಡಿಗೆ ಬಂತು. ಸರ್, ತಮಗೆ ಇಂಥದ್ದೆಲ್ಲ ಆಗುತ್ತೆ ಎಂಬ ವಿಚಾರ ತಿಳಿಯಿತು. ಆಮೇಲೆ ತಾರಾದುರಿಯಲ್ಲಿ ಶಾಸಕರು ಬರ್ತಾರೆ, ಸಮಾಲೋಚನೆ ಸಭೆಯನ್ನು ಮಾಡ್ತಾರೆ, ಮೊದಲು ಬಂದು ತಮ್ಮನ್ನು ಅವರು ಬೆಂಬಲವನ್ನು ಪಡೆಯಬೇಕಿತ್ತು ಅಥವಾ ನಿಮ್ಮನ್ನು ಕಾನ್ಫಿಡೆನ್ಸನ್ನು ತೆಗೆದುಕೊಳ್ಬೇಕಿತ್ತು, ತಾವು ಆ ಸಭೆಯಲ್ಲಿ ಇದ್ರಿ, ಏನಾಯಿತು ವಿಚಾರ? 4/2/2020 ಮೊನ್ನೆ ಸಮಾಲೋಚನೆ ಸಭೆಗೆ ಶಾಸಕರು ಕರೆದಿದ್ರು, ಸಾರ್ವಜನಿಕರನ್ನು ಜನಪ್ರತಿನಿಧಿಗಳನ್ನು ಕರೆದಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ ಸಭೆಗೆ. ತಾವು ಹಾಜರಿದ್ದೀರಿ? ನಾನು ಹಾಜರಿದ್ದೆ, ಅಲ್ಲಿ ಸಭೆಯಲ್ಲಿದ್ದೆ, ಎಲ್ಲ ಸಾರ್ವಜನಿಕರಿದ್ದರು. 95% ಜನ ಅದನ್ನು ವಿರೋಧ ಮಾಡಿದರು, 95% ಅದನ್ನು ವಿರೋಧ ಮಾಡಿದರು, ಶಾಸಕರ ಹತ್ರ ಮನವಿ ಮಾಡಿಕೊಂಡ್ರು, ಬೇಡ ಇಂಥ ಫ್ಯಾಕ್ಟ್ರಿಯನ್ನು ನೀವು ತರಬೇಡಿ ಅಂತ ಹೇಳುವಂಥ ಮನವಿ ಮಾಡಿಕೊಂಡ್ರು. ಆದರೆ ಶಾಸಕರು ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಶಾಸಕರು ಹೇಳ್ತಾರೆ, ಇದು ಘಟಕ ಇದು ಒಳ್ಳೆದಿದೆ, ಜನರಿಗೆ ಇದು ನಾನು ಬೇರೆ ಜಿಗಣಿಯಲ್ಲಿ ಹೋಗಿ ನೋಡಿ ಬಂದಿದ್ದೆ, ಇದು ಒಳ್ಳೆದಿದೆ ಅಂತ ಅವರ ಒಂದು ಸಮಜಾಯಿಷಿಕೆಯನ್ನು ಕೊಡ್ತಾರೆ. ಕಾರ್ಕಳ ನಿಟ್ಟೆಯಲ್ಲಿ ಇದಕ್ಕೆ ವಿರೋಧ ಆಗಲಿಲ್ಲ ಅನ್ನುವಂಥ ವಿಚಾರವನ್ನು ಅವ್ರು ಸ್ಪಷ್ಟಪಡಿಸ್ತಾರೆ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಅಧಿಕಾರಿಗಳು ಶಾಸಕರಿಗೆ ಸ್ಪಷ್ಟ ಮಾಹಿತಿ ಕೊಡಬೇಕು. ಒಬ್ಬರು ಜನಪ್ರತಿನಿಧಿಯಾಗಿದ್ದವರು ಇಂಥ ಸಭೆಗೆ ಬಂದು ಜನರ ಹತ್ರ ಮಾತಾಡುವಾಗ ಸ್ಪಷ್ಟ ಮಾಹಿತಿಯನ್ನು ತಗೊಳ್ಬೇಕಿತ್ತು. ಅವರು ಒಂದು ಕರೆ ತಗೊಳ್ವ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಯಾರು? ನಾನು ರತ್ನ ಅಂತ ಮಾತಾಡೋದು ಬೈಕಾರಿಂದ. ಹೇಳಿ ಹೇಳಿ. ಕುಮಾರ ಸುವರ್ಣ ಹತ್ರ ಒಂಚೂರು ಮಾತಾಡ್ಬೇಕಿತ್ತು. ಹಾ, ಕೇಳ್ತಾ ಇದ್ದಾರೆ, ಮಾತನಾಡಿ. ಇಲ್ಲಿ ಇದು ಪ್ಲಾಸ್ಟಿಕ್ ಕಾರ್ಖಾನೆ ಮಾಡ್ಬೇಕಂತ ಇದ್ದಾರಲ್ಲ ಸರ್. ಹೇಳಿ, ಮಾತಾಡಿ. ಹೇಳಿ. ಅದನ್ನ ಮಾಡ್ಬಾರ್ದಂತ ನಾವು ಹೇಳ್ತಾ ಇದ್ದೇವೆ, ಯಾಕೆಂದ್ರೆ ಇವರಿಗೆ ಸಕ್ಕರೆ ಕಾರ್ಖಾನೆ ಒಂದು ಅಲ್ಲೇ ಮೂಲೆ ಬಿದ್ದಿದೆ, ಅದನ್ನ ಅವರಿಗೆ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಳ್ಳೆ ಒಳ್ಳೆ ವಿಷಯ ಅದು, ಕರೆಕ್ಟ್ ಅಲ್ಲ ಸರ್. ಹೌದು, 700 ಅಥವಾ 2000 ಜನರಿಗೆ ಉದ್ಯೋಗ ಸಿಗುವಂತ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ, 70 ಸಿಗುವಂತ ಘನತ್ಯಾಜ್ಯ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಇದು 70 ಯಾಕೆ ಸರ್, ನಮ್ಗೆ ನಮ್ಗಿದು ಬೇಡದಿದ್ದ ವಿಷಯ ಯಾಕೆ ಸರ್? ಇದು ಪ್ಲಾಸ್ಟಿಕ್ ಸುಟ್ಟಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಮೊದಲು ಮೀನ್ ಫಿಶ್ ಕಟ್ಟಿಂಗ್ ಒಂದು ಆಗಿ ಇಲ್ಲಿ ಸೊಳ್ಳೆಗಳ ಕಾಟದಿಂದ ಎಲ್ಲರಿಗೂ ಜ್ವರ ಎಲ್ಲ ಬಂದಿದೆ. ಮತ್ತೆ ಇದನ್ನ ಯಾಕೆ ಸರ್ ಮಾಡ್ತಿದ್ದಾರೆ? ಇವರಿಗೆ ಯಾಕೆ ಇದಕ್ಕೆ ಬೇಕಿತ್ತು ಇವರಿಗೆ ಸರ್? ರತ್ನಕ್ಕ, ಬಡವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಡ್ಲಿ ಸರ್? ಹೌದು, ಕರೆಕ್ಟ್. 419 ಅರ್ಜಿ ಇದೆ, 419 ಬಡವರಿಗೆ ನಿವೇಶನಕ್ಕೆ ಅರ್ಜಿ ಇದೆ ಪಂಚಾಯತ್ ನಲ್ಲಿ ಇವತ್ತು. ಅದ್ರ ಬಗ್ಗೆ ಬಡವರಿಗೆ ನಿವೇಶನ ಕೊಡ್ಲಿಕ್ಕೆ ಅದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಸರಿ ರತ್ನಕ್ಕ, ಧನ್ಯವಾದಗಳು. ಸರಿ, ತಾವು ಅದನ್ನ ಹೇಳ್ತಿದ್ರಿ ಶಾಸಕರ. ಹೌದು, ನಾನು ಅದನ್ನ ಹೇಳ್ತಾ ಇದ್ದೆ, ಯಾಕಂತ ಹೇಳಿದ್ರೆ ಇವತ್ತು ಪ್ರೀತಿ ಗೆಹ್ಲೋಟ್, ನನ್ನ ಹತ್ರ ದಾಖಲಾತಿ ಇದೆ, ಪ್ರೀತಿ ಗೆಹ್ಲೋಟ್ ಮೇಡಮ್ ಅವರು
ಉಡುಪಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು. ಶಾಸಕರಿಗೆ ಅವರು ಸ್ಪಷ್ಟವಾದ ವಿಚಾರವನ್ನ ತಿಳಿಸಬೇಕಿತ್ತು. ಅಧಿಕಾರಿ ಆದವರು ಜನಪ ಶಾಸಕರಿಗೆ ನೋಡಿ ಮಾಹಿತಿ ಕೊಡಬೇಕಾಗಿತ್ತು. ನಾನು ಹೇಳ್ತಾ ಇರೋದು ಇದೇ ವಿಚಾರ, ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮಾಹಿತಿ ಕೊಡಬೇಕಾಗಿತ್ತು, ಶಾಸಕರಾಗ ಅದನ್ನು ಹೇಳಬೇಕಿತ್ತು. ಇವತ್ತು ಕಾರ್ಕಳ ನಿಟ್ಟೆಯಲ್ಲಿ ಜನರದ್ದು ವಿರೋಧ ಇಲ್ಲ ಅನ್ನುವಂಥ ಶಾಸಕರ ಮಾತಿಗೆ ಅದು ಒಂಥರ ವಿಚಿತ್ರ ಆಯಿತು, ಹಾಸ್ಯಾಸ್ಪದ ಆಯ್ತು. ಅದು ನೋಡಿ ಇಲ್ಲಿ ವಿರೋಧ ಇದೆ. ಮೇಡಮ್ ಅವರು ಮೊನ್ನೆ 11:31 ಪತ್ರ ಬರೀತಾರೆ ಆಯುಕ್ತರಿಗೆ, ಬೆಂಗಳೂರು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಆಯುಕ್ತರಿಗೆ ಪತ್ರ ಬರೀತಾರೆ, ಇಲ್ಲಿ ವಿರೋಧ ಇದೆ, ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. 7 ಕಡೆಗಳಲ್ಲಿ ವಿರೋಧ ಆಗಿದೆ ಅವರಿಗೆ, 7 ಕಡೆಯಲ್ಲಿ. ನನ್ನ ಹತ್ರ ದಾಖಲಾತಿ ಇದೆ ಸರ್. ಮತ್ತೆ ಇನ್ನೂ ಒಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ನೋಡಿ, ಜಿಲ್ಲಾಡಳಿತ ಇವತ್ತು ನಮಗೆ ಸ್ಪಷ್ಟವಾಗಿ ಜನರಿಗೆ ಮೋಸ ಮಾಡಿದೆ, ಸ್ಪಷ್ಟವಾಗಿ ಜನರಿಗೆ. ಯಾಕಂತ ಹೇಳಿದ್ರೆ ನೋಡಿ, 18 ಯೋಜನಾಧಿಕಾರಿಯವರು ಬಂದು ಗ್ರಾಮ ಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಯ ತನಕ ನಿಟ್ಟೆ ಕಾರ್ಕಳದಲ್ಲಿ ಏನು ಘಟಕ ಇದೆ ಅಲ್ಲ, ಅದನ್ನು ಜೀವಂತ ಇಟ್ಟಿದ್ದಾರೆ ಅವರು. ಹಲೋ, ಹೇಳಿ ಹೇಳಿ ಮಾತನಾಡಿ. ಹಲೋ, ಹೇಳಿ ಮಾತನಾಡಿ. ನಾವಿಲ್ಲಿ ಗಾಯತ್ರಿ ಶೆಣೆ ಅಂತೇಳಿ ಬೈಕಾಡಿಂದ ಮಾತಾಡು. ನಮಸ್ತೆ ಅಮ್ಮ. ನಮಸ್ತೆ ಕುಮಾರಸ್ವಾಮಿಗೆ, ಕುಮಾರಣ್ಣನಿಗೆ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ಸ್ವಾಮಿ ಮಾಡಿಬಿಟ್ರು ಅವರನ್ನ. ಕುಮಾರಣ್ಣನಿಗೆ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ಗಾಯತ್ರಿ ಅಕ್ಕ, ಹೇಳಿ. ಮತ್ತೆ ಕೃಷ್ಣರಾವ್ಗೆ ನಮಸ್ಕಾರ. ನಮಸ್ತೆ. ನಮಸ್ತೆ. ಎಂತ ಗೊತ್ತಿತ್ತ, ನಮ್ದು ಇಲ್ಲಿ ನಾವಿಲ್ಲಿ ಐಚೆಂಟ್ಸ್ ಹಂಗಿರುದು. ಹೌದಮ್ಮ, ಹೇಳಿ. ನೀರೇ ಇಲ್ಲ. ಹೌದು ಹೌದು, ಸಮಸ್ಯೆ ಇದೆ. ಒಂದು ಫ್ಯಾಕ್ಟ್ರಿ ಆದ್ಮೇಲೆ ಇನ್ನೂ ನೀರು ಹಾಳಾಗ್ತದೆ. ಹೌದಮ್ಮ, ಒಂದೇ ಬಾವಿ ಇರುದು, ಇಡೀ 500 ಮನೆಗೆ ಅದೊಂದೇ ಬಾವಿ ಇರುದು. ಅದೇ ಮತ್ತೊಂದು ಹೇಳಿದ್ರೆ, ನೀವು ಲೂವಿಸ್ ಸಾಂಕರ್ಗ ಲೂವಿಸ್ಗೆ ನೀವು ಇದು ಮಾಡಿ ಕೊಟ್ಟಿದ್ರಿ. ಅದ್ರ ಮಧ್ಯದಲ್ಲಿ ನಾವು ಒಂದ್ ಅದ್ರಲ್ಲಿ ನಾವ್ ಎಂತ ಅದಕ್ಕೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ಇದು ಒಂದು ಫ್ಯಾಕ್ಟ್ರಿ ಆಗ್ತಕ್ಕೆ ಅಂತೇಳಿ ನಾವೀಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೇವೆ. ಇದೊಂದು ಫ್ಯಾಕ್ಟ್ರಿ ಆಪಕಾಗ ಅಂತೇಳಿ ನನ್ ಮನ್ಸಿಗಿತ್ತು. ಮತ್ತೆ ಎಷ್ಟು ಫೈಟ್ ಮಾಡಿದ್ರು ಅವ್ರು ಪುನಃ ಮುಂದೆ ಬಂದು ಜನಶಕ್ತಿಯ ಅಷ್ಟೆಲ್ಲ ಮಾಡ್ಕೊಂಡು ಅಷ್ಟೆಲ್ಲ ಎಂತ ಮಾಡಿ ಫ್ಯಾಕ್ಟ್ರಿ ಆಪಕ್ಕೆ ನಾವು ಬಿಡುದಿಲ್ಲ. ಖಂಡಿತ ನೋಡಿ, ಪ್ರಜಾಪ್ರಭುತ್ವ ಅಮ್ಮ ಇದು. ಇದು ಪ್ರಜಾಪ್ರಭುತ್ವ. ಜನರ ಶಕ್ತಿ ಅಂದ್ರೆ ಯಾವ ರಾಜಕಾರಣಿಗಳು ನಿಲ್ಲಕ್ಕೆ ಆಗುದಿಲ್ಲ, ಯಾವ ಅಧಿಕಾರಿಗಳು ಇವತ್ತು ನಿಲ್ಲಕ್ಕೆ ಆಗುದಿಲ್ಲಮ್ಮ. ನೀವು ಜನ ಇವತ್ತು ಇಡೀ, ನಾನು ಇವತ್ತು ಏನ್ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಗಾಯತ್ರಿ ಅಕ್ಕನ ಒಂದು ಆವೇಶ, ಅವರ ಮನಸ್ಸಲ್ಲಿ ಇರುವಂತ ಭಾವನೆಯನ್ನು ಅವ್ರು ಹೇಳಿದ್ರು. ನಾನು ಇವತ್ತು ಎಲ್ಲ ಹಾರಾಡಿ ಮತ್ತು ಬೈಕಾಡಿಯ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ತೇನೆ. ಇವತ್ತು ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೇನೆ, ಪ್ರತಿ ಮನೆಯಲ್ಲಿ ನೀವು ಹೇಳ್ಬೇಕು. ಇವತ್ತು ಪಕ್ಷ ಭೇದ ಜಾತಿ ಗೀತಿ ಯಾವ ಧರ್ಮ ಇದು ಯಾವುದನ್ನು ನೋಡಬೇಡಿ. ಈ ಘಟಕ ಬೇಡ ನಮ್ದು, ಒಂದೇ ಒಂದು ಅಜೆಂಡಾ ನಮ್ದು, ಎಲ್ಲರೂ ಒಟ್ಟಾಗೋಣ. ನಾವೆಲ್ಲರೂ ಒಗ್ಗಟ್ಟಾದ್ರೆ ಯಾವ ಸರ್ಕಾರವೂ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾವ ಗ್ರಾಮ ಪಂಚಾಯತಿಯನ್ನು ಮಾಡಿ ಯಾವ ಅಧಿಕಾರಿಗಳು ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಇವತ್ತು ಅದನ್ನ ಹೇಳ್ತಾ ಇದ್ದೀನಿ, ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ. ಜನರು ಇಲ್ಲಿ ಇದ್ದಾರೆ, ನಾಗರೀತಿ ಸಮಿತಿ ಅಧ್ಯಕ್ಷರು ಇಲ್ಲಿದ್ದಾರೆ. ಯಾವ ರೀತಿಯ ಹೋರಾಟ ಮಾಡಿದ್ರಿ ಸರ್? ಈಗಾಗಲೇ 3 ಸರ್ತಿ ಅವರಿಗೆ ಶಾಂತಿಯುತವಾಗಿ ನಾವು ಬೇಡಿಕೆ ಇಟ್ಟಿದ್ದೇವೆ, ನಮಗೆ ಬೇಡ ಅಂತ. ನಾವು ಶಾಂತಿ ಪ್ರಿಯರು. ಹೌದು, ಶಾಂತಿ ಪ್ರಿಯರು ಖಂಡಿತ. ಸಮಾಧಾನ ಮೊದಲು ಸಮಾಧಾನದಲ್ಲೇ ಕೇಳಿದ್ದೇವೆ, ಕೈ ಮುಗಿದು ಕೇಳಿದ್ದೇವೆ. ಅದೇ ಈಗ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ, ಅವರು ಅದು ಯಾವುದಕ್ಕೂ ಹಠಮಾರಿ ಧೋರಣೆ ಇದು ಖಂಡಿತ ಒಳ್ಳೇದಲ್ಲ. ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ. ಹಠಮಾರಿ ಧೋರಣೆ ಮಾಡಬಾರದು. ಜನಪ್ರತಿನಿಧಿಗಳಾದವರು ಜನರಿಗೆ ಅಭಿಪ್ರಾಯವನ್ನ, ಜನರ ಅಭಿಪ್ರಾಯಕ್ಕೆ ತಕ್ಕಂತೆ ಕೆಲಸ. ಮುಖ್ಯವಾಗಿ ಏನಂತ ಹೇಳ್ತಂದ್ರೆ, ಯಾವುದೇ ಕಾರಣಕ್ಕೂ ಜನಗಳು ಇದನ್ನು ರಾಜಕೀಯವಾಗಿ ತಗೊಳ್ಬೇಡಿ. ಅದು 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 ಮುಖ್ಯ. ಯಾಕಂದ್ರೆ ಈಗ ಆಗ್ತಾ ಇದೆ, ನನಗೂ ಸಹ 2-3 ಫೋನ್ ಬಂತು, ಏನ್ ನೀವು ಕಾಂಗ್ರೆಸ್ ಸೇರ್ತಿದ್ದೀರಾ? ಸತ್ಯ ವಿಚಾರ ಸರ್. ನಾನು ಅವರಿಗೆ ನೇರವಾಗಿ ಹೇಳಿದ್ದೇನೆ, ನನಗೆ ಜನಗಳ ಬೆಂಬಲ ಕೊಟ್ಟಿದ್ದಾರೆ, ಇಂಥದೊಂದು ಫ್ಯಾಕ್ಟರಿಗಳು ಬೇಡ ನಮಗೆ ಸರ್ ಅಂತ. ಅದೇ ಪ್ರಕಾರ ನಾನು ಮುಂದುವರಿತಾ ಇದ್ದೇನೆ. ನೀವು ಎಲ್ಲರಿಗೆ ನನಗೆ 2-3 ಫ್ಯಾಕ್ಟರಿಗಳಿಂದ ಪೆಟ್ಟು ತಿಂದಿದ್ದೀರಿ. ನಾವು ಈಗ ಅವ್ರು ಹೇಳಿದ್ರಲ್ಲ ಸೊಳ್ಳೆಗಳ ಕಾಟ. ಖಂಡಿತ ಒಂದು ಕರೆ ಇದೆ. ಹಲೋ 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 ಮಾತನಾಡಿ. ನಾವು ಬೈಕಾಡಿಂದ ಪೀಟರ್ ಸಿಲ್ವೆಸ್ಟರ್ ಲೋಬೋ ಮಾತಾಡೋದು. ಸಿಲ್ವೆಸ್ಟರ್ ಲೋಬೋ ನಮಸ್ಕಾರ. ಅದು ಅದು ನಮ್ಮ ಮನೆ ಹತ್ರ ಉಂಟು. ಅದು ಈಗ ಈಗ 38 ಪಂಚಾಯತ್ ಬಳಿದು ಕಸ ಅಂತೆ ಇದು ಅಂತೆ. ಅದು ಇಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ನಮ್ಮ ಮನೆ ಉಂಟು, ಇಲ್ಲಿ ಬಾವಿ ಉಂಟು, ಅಲ್ಲಿ ಮೇಲಿಂದ ಮಳೆ ಬಂದ್ರೆ ಆ ಎಲ್ಲ ಅದು ಕಸ ನಮ್ಮ ಬಾವಿ ಎಲ್ಲ ನೀರು ಹಾಳು ಮಾಡ್ತದೆ. ಮತ್ತೆ ಅಲ್ಲಿ ಗದ್ದೆ ಉಂಟು, ಗದ್ದೆಗೆಲ್ಲ ಅದು ನೀರು ಈಗಲೇ ಅಲ್ಲಿ ಮಂಗಳೂರು ಪಚ್ಚನಾಡಿಯಲ್ಲಿ ಒಂದು ದೊಡ್ಡ ಗುಡ್ಡದ ರಾಶಿ ಮೊನ್ನೆ ಮಳೆಗಾಲಕ್ಕೆ ಆಗಿ ಕೊಚ್ಚಿಕೊಂಡು ಬಂದು 2 ಮನೆಗಳು ಅಂಗಳಕ್ಕೆ ತನಕ ಬಂದಿದೆ. ಸರಿ, ನಿಮ್ಮ ಉಪಾಧ್ಯಕ್ಷರು ಇಲ್ಲಿ ಇದ್ದಾರೆ, ಏನ್ ಹೇಳಿಕೆ ಬಯಸ್ತೀರಿ ಗ್ರಾಮ ಪಂಚಾಯತ್ ಮೂಲಕ?
ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಈಗ ಅದು ಕಂಪನಿ ಆದ್ರೆ ಅದು ತುಂಬಾ ಕಸದ ಎಲ್ಲ ನೀರು ಕೆಳಗೆ ಬರ್ತದೆ, ಬಾವಿದ ನೀರೆಲ್ಲ ಹಾಳಾಗ್ತದೆ. ಬಹಳ ಬಹಳ ಹತ್ತಿರದ ಮನೆಯವರು. ಇವತ್ತು ಮೊನ್ನೆ ಸಭೆಯಲ್ಲಿ ಪ್ರಸ್ತಾಪ ಆಯ್ತು, 500 meter ವರೆಗೆ ಯಾವುದೇ ಮನೆ ಇಲ್ಲ ಇನ್ನು ಎನ್ನುವಂತ ಒಂದು ಪ್ರಸ್ತಾಪ ಆಯ್ತು. ಸುಳ್ಳು ಸುಳ್ಳು. ಇವತ್ತು ನಾನು ಹೇಳ್ತೇನೆ, 500 meter ಅಲ್ಲ ಇವರ ಈಗ ಇವತ್ತು ಈಗ ಫೋನ್ ಮಾಡಿದವರ ಮನೆ ಇರುವುದು ಕೇವಲ ಒಂದು 30 meter ಅಲ್ಲೂ ಇಲ್ಲ, ಒಂದು 25 meter ಒಳಗೆ ಅವ್ರ ಮನೆ ಇದೆ. ಪಾಪ ಅವ್ರ ಬದುಕಿ ಹೇಗಾಗಬೇಕು? ಇವತ್ತು ನಾವು ಇದೆಲ್ಲ ಚಿಂತನೆ ಮಾಡ್ಬೇಕು. ಅವ್ರು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಿದೆ. ಆಗ ಪ್ರೇಮ್ ಒಬ್ಬರೊಂದು ಕರೆ ಮಾಡಿದ್ರು, ಅವ್ರು ಮಾತನಾಡುವಾಗ ಹೇಳಿದ್ರು, ನಾವು ಗ್ರಾಮ ಪಂಚಾಯತ್ ಪ್ರಸ್ತಾವನೆ ಸಲ್ಲಿಸ್ತೇವೆ, ಇಲ್ಲಿ ಒಂದು ಪಾರ್ಕ್ ಆಗಬೇಕು ಅಂತ ಹೇಳಿ. ಸರ್ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ನಿಮ್ಮಲ್ಲಿ? ಸರಿ, ನಾನು ಅದನ್ನ ಹೇಳ್ತೇನೆ. ನೋಡಿ, 2017 ನನ್ನ ಹತ್ರ ದಾಖಲಾತಿ ಇದೆ. 2017 ಇಲ್ಲಿ ಪಾರ್ಕ್ ಆಗ್ಬೇಕನ್ನುವಂತ ಒಂದು ವಿಚಾರವನ್ನ ನಾನೇ ಇದ್ದೆ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಆ ಪಾರ್ಕ್ ಆಗ್ಬೇಕನ್ನುವಂತ ವಿಚಾರ ಮಂಡನೆಯಾಗಿ ಇದನ್ನ ಕಂದಾಯ ಇಲಾಖೆಗೆ ಜಾಗ ಇದರ ಬಗ್ಗೆ ಕಂದಾಯ ಇಲಾಖೆಗೆ ಬರ್ಕೊಳ್ಳುವಂತ ನಿರ್ಣಯ ಆಗಿದೆ. ಅದರ ಪ್ರಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮಾನ್ಯ ತಹಸೀಲ್ದಾರರಿಗೆ ಬರ್ಕೊಂಡಿದ್ದಾರೆ, ದಾಖಲೆ ಹೋಗಿದೆ ಹೋಗಿದೆ. ಈ ನಾನು ಹೇಳ್ತಾ ಇರೋದು, ಇವತ್ತು ಇವರು ನಿರ್ಣಯ ಇವರಿಗೆ ಖುಷಿ ಬಂದ ಹಾಗೆ ನಿರ್ಣಯ ಮಾಡ್ತಾರಲ್ಲ, ಈ ನಿರ್ಣಯ ಈ ಊರ್ಜಿತದಲ್ಲಿ ಇರುವಾಗ ಆ ನಿರ್ಣಯವನ್ನು ಹೇಗೆ ಮಾಡ್ತಾರೆ ಇವರು? ಪ್ರೆಸೆಂಟ್ ಈ ನಿರ್ಣಯ ಊರ್ಜಿತದಲ್ಲಿದೆ, ಈ ನಿರ್ಣಯ ರದ್ದಾಗಲಿಲ್ಲ, ಅನೂರ್ಜಿತ ಆಗಿಲ್ಲ, ಅನೂರ್ಜಿತ ಆಗಲಿಲ್ಲ. ಈ ನಿರ್ಣಯ ಇರುವಾಗ ಆ ನಿರ್ಣಯವನ್ನು ಹೇಗೆ ಮಾಡ್ತಾರೆ? ಎರಡೆರಡು ನಿರ್ಣಯ ಆಯ್ತು. ಹಾರಾಡಿ ಗ್ರಾಮ ಪಂಚಾಯತ್ ನಲ್ಲಿ ಮಾಡುವಂತ ಕೆಲಸ ಆಯ್ತು. ಅದು ಇವತ್ತು ಏನಾಗಿದೆ, ಜನರಿಗೂ ಮೋಸ ಮಾಡಿದ್ರು, ಜನಪ್ರತಿನಿಧಿಗಳಂತ ನಮಗೂ ಮೋಸ ಮಾಡಿದ್ರು. ನಮ್ಮ ಕತ್ತಲಲ್ಲಿಟ್ರು, ನಮ್ಮ ಹಕ್ಕನ್ನು ಕಸಿಯುವಂತ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಹಕ್ಕನ್ನು ಕಸುವಂತ ಕೆಲಸ ಅಲ್ಲ, ನಮ್ಮ ಹಕ್ಕನ್ನು ಕಸ್ತ್ರಿ. ಇವತ್ತು ವಿಚಾರ ಸರ್, ನಾನು ಆವಾಗ ಒಂದು ವಿಚಾರವನ್ನ ತಮ್ಮ ಗಮನಕ್ಕೆ ನಿಮ್ಮ ಮೇಲೆ ತುಂಬಾ ಪ್ರೀತಿಯಿಂದ ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಸ್ವಾಗತ. ನಾನು ಬ್ರಹ್ಮಾವರ ಕೃಷಿ ವಲಯ ಸಮಿತಿಯ ಕಾರ್ಯದರ್ಶಿ ಭೋಜಶೆಟ್ಟಿ ಅಂತ. ನಮಸ್ತೆ ಸರ್. ನಮಸ್ತೆ. ಹೇಳಿ. ಈಗ ನೋಡಿ, ಈಗ ತುಂಬಾ ಬಾರಿ ನಾವು ಪ್ರತಿಭಟನೆಯನ್ನು ಸಹ ಮಾಡಿದ್ದೇವೆ, MRF ಘಟಕ ಬರಬಾರದು ಅಂತ. ನಿಮ್ದು ಕೂಡ ವಿರೋಧ ಇದೆ? ವಿರೋಧ ಇದೆ, ಯಾಕಂದ್ರೆ MRF ಘಟಕ ಎಲ್ಲಿಯೂ ಆಗದಿರುವುದು ನಮ್ಮ ಊರಿಗೆ ನಮ್ಮ ಶಾಸಕರು ಒಂಥರ ಅವರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡಿಲ್ಲ ಮೊನ್ನೆ ಅವರು. ನಾನು ಶಾಸಕರು, ನನಗೆ ಗೊತ್ತುಂಟು ಹಾಗೆ ಹೀಗೆ ಅಂತ ಹೇಳಿ ಉಪಾಧ್ಯಕ್ಷರು ಅದೇ ಹೇಳಿದ್ರು. ಹಾ, ಹೇಳ್ಕೊಂಡು ಏನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಒಂದು ಒಂದು ನ್ಯಾಯ ಅಂತ ಇದೆ. ಯಾವ್ದು ಅವರಿಗೆ ಬೇಕು ಬೇಡ ಅನ್ನೋದೊಂದು ಪ್ರಜೆಗಳಿಗೂ ಸಹ ಒಂದು ಡಿಸೈಡ್ ಮಾಡುವ ಹಕ್ಕಿದೆ. ಆ ಹಕ್ಕನ್ನು ಅವರು ಕಸಿದುಕೊಂಡು ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಮ್ದು ವಿರೋಧ ಇದೆ. ಸರಿ, ಯಾಕಂದ್ರೆ ಒಳ್ಳೇದಿದ್ರೆ ಖಂಡಿತ ಸ್ವಾಗತಿಸೋಣ, ಇದು ಒಳ್ಳೇದಿಲ್ಲ. ಯಾಕಂದ್ರೆ ನಾವೊಂದು ಬೀಡನ ಗುಡ್ಡೆಯಲ್ಲಿ ನೋಡಿದ್ದೇವೆ ಸರ್. ತಾವು ಕೃಷಿ ಇಲಾಖೆಯಲ್ಲಿ ಇದ್ದೀರಿ, ತಾವು ನಿಮ್ಮ ಸಂಸ್ಥೆಯ ಮೂಲಕ ಇದರ ಬಗ್ಗೆ ಏನಾದ್ರು ಪ್ರತಿಭಟನೆ ಅದ ಲಿಖಿತವಾಗಿ ದೂರನ್ನು ಸಲ್ಲಿಸಿದುಂಟ? ಹೌದು, ನಾವು ಸಂಘದಿಂದ, ಬೈಕಾಡಿ ಕೃಷಿಕ ಸಂಘದಿಂದ ಸಹ ನಾವು ದೂರನ್ನು ಕೊಟ್ಟಿದ್ದೇವೆ, ತಹಸೀಲ್ದಾರಿಗೂ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಯವರಿಗೂ ಸಹ ಕೊಟ್ಟಿದ್ದೇವೆ, ಸಿಇಒರಿಗೂ ಸಹ ಕೊಟ್ಟಿದ್ದೇವೆ. ಸರಿ 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 ಸರಿ. 2-3 ಸಲ ನಾಗರಿಕ ಸಮಿತಿ ಬೈಕಾಡಿ ಕೃಷಿಕ ಸಂಘದ ಸಹಯೋಗದೊಂದಿಗೆ ಸಾರ್ವಜನಿಕರು ಒಗ್ಗಟ್ಟಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಅದು ಬೇಕು, ಸಾರ್ವಜನಿಕ ಒಗ್ಗಟ್ಟು ಬೇಕು. ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ಒಂದು ನಿಮಿಷ, ಈ ಮುಂದೆ ಈ ಹಠಮಾರಿ ಧೋರಣೆ ಅಧಿಕಾರಿಗಳದ್ದಾಗಿರ್ಬೋದು, ಶಾಸಕರದ್ದಾಗಿರ್ಬೋದು, ಜನಪ್ರತಿನಿಧಿಗಳದ್ದಾಗಿರ್ಬೋದು, ಪಕ್ಷ ಭೇದ ಮರೆತು ತಾವು ನಮಗೇ ಪ್ರಶ್ನೆ ಮಾಡಿದರೆ ತಾವು ಇನ್ನೊಂದು ಪಕ್ಷವನ್ನು ಸೇರುತ್ತೀರಾ ಎಂಬುದಾಗಿ, ಅಲ್ಲಿ ಪಕ್ಷ ನೋಡ್ಲಿಕ್ಕಿಲ್ಲ, ಜಾತಿ ನೋಡ್ಲಿಕ್ಕಿಲ್ಲ, ಇದು ಇಂಥ ಮನೆಗಳಿಗೆ ತೊಂದರೆ ಆಗುತ್ತೆ ಆಗ್ಲಿ ಅಂತ ಮಾತುಗಳೆಲ್ಲ ಬರಬಾರದು. ಮತ್ತೆ ಹೈಕಾಡಿ ಮತ್ತು ಹಾರಾಡಿ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಬಹಳ ಸಂಪ್ರದಾಯಸ್ಥರು, ಸಂಸ್ಕೃತ. ಮುಂದೆ ಒಂದು ವೇಳೆ ಹಠದಲ್ಲಿ ಪ್ರಾರಂಭವಾದ್ರೆ ಏನ್ ಮಾಡ್ಲಿಕ್ಕೆ ಬಯಸ್ತೀರಿ? ಜನಗಳ ಬೆಂಬಲ ಮುಖ್ಯವಾಗಿ. ಕರೆ ಬರ್ತಾ ಇದೆ, ತೆಗೆದುಕೊಳ್ಳೋದಿಲ್ಲ, ಹೇಳಿ. ಜನಗಳ ಬೆಂಬಲ ತಕೊಳ್ಬೇಕು ನಾವು, ಯಾಕಂದ್ರೆ ನಮ್ಗೆ ಇದು ನಮ್ಮ ಒಬ್ಬರ ಹೋರಾಟ ಅಲ್ಲ, ಜನಗಳಿಗೆ ಖಂಡಿತವಾಗಿ ಬೇಡ ಅಂತ ಹೇಳಿ ಆದ್ರೆ ಇದನ್ನು ನಾವು ಎಷ್ಟು ಮುಂದೆ ಹೋರಾಟ ಮಾಡ್ಲಿಕ್ಕೂ ನಾವು ಹೋರಾಟ ಇದ್ದೀವಿ, ಇದಂತೂ ಸತ್ಯ. ಮತ್ತೆ ನಾನು ಇಲ್ಲಿ ಕೇಳಿದೆ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೊಳ್ಳಿಕ್ಕೆ. ಖಂಡಿತ, ಅದೇ ಮುಂದಿನದು ಇದೇ ನಾಡಿದ್ದು 12ನೇ ತಾರೀಕಿಗೆ ಉಪವಾಸ ಸತ್ಯಾಗ್ರಹವನ್ನು ನಾವು ಇಟ್ಕೊಂಡಿದ್ದೇವೆ. ಸರಿ, ಒಂದು ಕರೆ. ಹಲೋ ಹಲೋ, ಹಾ ಹೇಳಿ ಸರ್. ದೈಜಿವರ್ಲ್ಡ್, ನಾನು ಅನಿಲ್ ಮಾತಾಡ್ತಿರೋದು ಬೆಂಗಳೂರಿಂದ. ನಮಸ್ತೆ, ಹೇಳಿ. ನಮಸ್ತೆ, ನಮಸ್ತೆ ಕುಮಾರ್ ಅಣ್ಣ ಅವರು. ನಮಸ್ತೆ, ನಮಸ್ತೆ ಅನಿಲ್ ಅಣ್ಣ, ಹೇಳಿ. ನಮಸ್ತೆ. ಇದು ಒಂದು ಫ್ಯಾಕ್ಟರಿ ಸಪೋಸ್ ಆದ್ರು ಅಂತ ಹೇಳಿದ್ರೆ ಒಮ್ಮೆ ಇದು ನಮಗೆ ಲೈಫ್ ಟೈಮ್, ಇದನ್ನ ಯಾವುದೇ ಕಾರಣಕ್ಕೂ ಆಮೇಲೆ ಮುಚ್ಚಲಿಕ್ಕಂತೂ ಆಗಲ್ಲ. ಇಲ್ಲ, ಕರೆಕ್ಟ್ ಕರೆಕ್ಟ್.
ಪಕ್ಕದಲ್ಲಿ ಫಿಶ್ ಫ್ಯಾಕ್ಟರಿ ಬಂದ್ಬಿಟ್ಟು ಅದರಿಂದ ಸಾಕಷ್ಟು ಇದು ನಮ್ಮ ಬಾವಿಗಳಲ್ಲಿ ನೀರು ಕಲುಷಿತಗೊಂಡಿದೆ, ವಾಯುಮಾಲಿನ್ಯ ಆಗ್ತಾ ಇದೆ. ಇದು ಎಷ್ಟೇ ಬಾರಿ ನಾವು ಪಂಚಾಯತ್ ಸದಸ್ಯರಿಗೆ ಪಂಚಾಯತ್ಗೆ ಕಂಪ್ಲೇಂಟ್ ಕೊಟ್ರು, ಎಂ ಎಲ್ ಎಗಳಿಗೂ ಸಹ ಇದನ್ನ ಮುಚ್ಚಿಸುವಂತಹ ತಾಕತ್ತಿಲ್ಲ, ಅಂತಂದ್ರೆ ಆಗ್ತಾನೇ ಇಲ್ಲ ಅವರಿಂದ. ಒಮ್ಮೆ ಅದು ಬಂದ್ಬಿಟ್ಟು ಪರ್ಮನೆಂಟ್ ಏನು ಮಾಡಕ್ಕ. ಒಂದ್ ವೇಳೆ ಈ ಫ್ಯಾಕ್ಟರಿ ಘನತ್ಯಾಜ್ಯ ವಿಲೇವಾರಿ ಘಟಕ ಬಂತು ಅಂತ ಹೇಳಿದ್ರೆ ಇದು ನಮ್ಮ ಲೈಫ್ ಟೈಮ್ ನಮಗೆಲ್ಲ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗಾಗಿ. ಅದೇ ನಮ್ಮ ಕುಮಾರ್ ಸುಮಾರ್ ಅನ್ನ ಹೇಳಿದ್ರು, ನನಗೋಸ್ಕರ ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ಮುಂದಿನ ಜನ ಇಲ್ಲಿ ವಾಸಿಸಬೇಕು. ಸೊ ನಾವು ಮತ್ತೆ ನಮ್ಮ ಬೈಕಡಿ ಗ್ರಾಮ ಇಟ್ಸ್ ಅ ಎನ್ವೈರನ್ಮೆಂಟ್, ಪ್ರಿಸ್ಟೀನ್ ಎನ್ವೈರನ್ಮೆಂಟ್, ತುಂಬಾ ಶುದ್ಧವಾದ ಗಾಳಿ ಮತ್ತೆ ಇತ್ತು ನಮ್ಗೆ. ಬಟ್ ಇವಾಗ ಈ ತರ ಫ್ಯಾಕ್ಟರಿಗಳಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಒಂದನೇ ಪಾಯಿಂಟ್. ಇನ್ನೊಂದು, ನಾವು ಈ ರೀತಿ ಸಿಚುವೇಶನ್ ಅಲ್ಲಿ ಯಾರ ಮೊರೆ ಇಲ್ಲಿ ನೋಡಿ, ಸಿಇಒ ಆಗ್ಲಿ ಪಿಡಿಒ ಆಗ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ಅವರು ರಕ್ಷಣೆ ಮಾಡ್ಬೇಕು. ಬಳ್ಳಿ ಸರಿ ಸ್ಥಳೀಯ ಗ್ರಾಮಸ್ಥರು ಹೋರಾಡ್ತಾರೆ, ತಾವು ಬೆಂಗಳೂರಿನಲ್ಲಿ ಇದ್ದೀರಿ, ಅಥವಾ ತಮ್ಮಂತ ಒಡನಾಡಿಗಳು ಸಹಪಾಠಿಗಳು ದುಬೈ ಗಲ್ಫ್ ಅಂತ ರಾಷ್ಟ್ರಗಳಲ್ಲೆಲ್ಲ ಇರಬಹುದು, ಭಾರತದ ಬೇರೆ ಬೇರೆ. ನೀವು ಹೊರಗಿನವರು ಈ ಏನು ಹೋರಾಟ ಮಾಡ್ತಾರಲ್ಲ, ಅವರಿಗೆ ಯಾವ ರೀತಿಯ ಒಂದು ಬೆಂಬಲವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಈಗ ಸಾಮಾಜಿಕ ಸೋಷಿಯಲ್ ಸೈಟ್ಸ್ ಗಳಿವೆ, ಎಲ್ಲ ಇವೆ, ಫೇಸ್ಬುಕ್ ಇದೆ, ಇದೆಲ್ಲ ಇದೆ. ಇಲ್ಲದ್ರೆ ಅವರೇ ಹೋರಾಡಬೇಕು, ಅವರೇ ಮುಂದೆ ಹೋಗಬೇಕು, ತಾವು ನಮ್ಗೆ ಲಾಭ ಆದ್ರೆ ಆಗಬಹುದು ಅಂತ ಹೇಳಿ ಅನಿಲ್ ರವರು ಭಾರಿ ಬೆಂಬಲ ಕೊಟ್ಟಿದ್ರು. ಸೊ ನಾವು ನೀವು ಕರೆಕ್ಟ್, ನಾವು ಪರ ಊರಿನಲ್ಲಿ ಇದ್ರು ಸಹ ನಮ್ಮ ಊರಿನ ಬಗ್ಗೆ ನಮಗೆ ಕಾಳಜಿ. ಕರೆಕ್ಟ್ ಸಾಯುವರು ನಾವು. ಸರಿ 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 ಸರಿ, ಯಾರೋ ಈಗ ಇಲ್ಲ ಆಗುವಾಗ ನಾವು ಸುಮ್ಮನೆ ಕೈ ಕೊಟ್ಟು ಕೂತ್ಕೊಳ್ಳಿಕ್ ಆಗುದಿಲ್ಲ. ಸರಿ ಸರಿ, ಆಗುದಿಲ್ಲ. ವೆಲ್ ಡನ್. ಥ್ಯಾಂಕ್ ಯು ಅನಿಲ್. ಕಾರ್ಯಕ್ರಮದ ಕೊನೆಗೆ ಒಂದು 2 ನಿಮಿಷ ಇದೆ, ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾನು ಅದನ್ನ ಹೇಳ್ತೇನೆ, ಜನರು ಇವತ್ತು ಜನೆಲ್ಲ ಒಗ್ಗಟ್ಟಾಗಬೇಕು. ಈ ಒಂದು ಘಟಕ ನಮ್ಮೂರಿಗೆ ಯಾವ ಕಾರಣಕ್ಕೂ ಬರ್ಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿ ಹರಾಡಿ ಗ್ರಾಮ ಪಂಚಾಯತಿಲಿ ಅರಿಕೆಗೆ ಉಪವಾಸ ಮೊದಲೇ ಉಪವಾಸ ಒಂದು ಸಾಂಕೇತಿಕವಾಗಿ ನಾವು ಒಂದು ದಿನ ಉಪವಾಸ ಮಾಡ್ತೇವೆ ಚರಿತ್ರೆಯಲ್ಲಿ ಮೊದಲದು ಹರಾಡಿ ಗ್ರಾಮ ಪಂಚಾಯತ್ ಇತಿಹಾಸದಲ್ಲಿ ಪ್ರಥಮ ಬಾರಿ ಅದು. ಒಂದು ಒಂದು ಬಾರಿ ನಾವು ಸಾಂಕೇತಿಕವಾಗಿ ಕೂತ್ಕೊಳ್ತೇವೆ. ಇನ್ನು ಅವರು ಈ ಎನ್ಒಸಿಯನ್ನು ರದ್ದುಪಡಿಸದೇ ಇದ್ರೆ ನಾವು ಅಮರಣಾಂತ ಉಪವಾಸ ಕೂತ್ಕೊಳ್ಳಿಕ್ಕೂ ನಾವು ಹಿಂದೆ ಮುಂದೆ ನೋಡುದಿಲ್ಲ. ದಯಮಾಡಿ ನಾನು ಒಂದು ಒಂದು ಶಬ್ದವನ್ನು ಹೇಳಿ ಮುಗಿಸಬೇಕು. ಜಿಲ್ಲಾಡಳಿತ ಇವತ್ತು ಜನರಿಗೆ ಏನು ಅನ್ಯಾಯ ಮಾಡಿದೆ ಅನ್ನುವಂಥದ್ದು ನಾನು ಹೇಳಬೇಕಾಗ್ತದೆ. ಒಂದು ವಿಚಾರ ನೋಡಿ, ಇಲ್ಲಿ ಶಬ್ದ ಮೋಸ ಮಾಡಿದ್ದಾರೆ ನಮಗೆ, ನಮ್ಗೆ ಎಲ್ಲರಿಗೂ ಮೋಸ ಆಗಿದೆ. ಇವತ್ತು ನಮ್ಮ ಊರಿಗೆ ಮೋಸ ಆದಾಗ ನಾವು ಅದನ್ನು ಸುಮ್ಮನೆ ಕೂತ್ಕೊಳ್ಳಿಕ್ ಆಗುದಿಲ್ಲ. ನಾವಿವತ್ತು ಜನಪ್ರತಿನಿಧಿಗಳಾಗಿದ್ದೇವೆ ನಾವು, ಇಲ್ಲಿ ನಮ್ಮ ಗ್ರಾಮಸ್ಥರು ಇದ್ದಾರೆ, ನಾವು ಗ್ರಾಮಸ್ಥರು ಕೇಳಿದಾಗ ನಾವು ಉತ್ತರ ಕೊಡ್ಬೇಕಾಗ್ತದೆ. ಸರಿ, ಅದಕ್ಕೋಸ್ಕರ ನೋಡಿ, ಇಲ್ಲಿ 18ನೇ ತಾರೀಕಿಗೆ ಗ್ರಾಮ ಸಭೆ ಆಗಿದೆ, ಇದನ್ನು ಸಾಮಾನ್ಯ ಸಭೆಯ ನಡವಳಿ ಅಂತ ಬರೆದಿದ್ದಾರೆ. ಅದಾದ ನಂತರ ನೋಡಿ ಯಾವ ರೀತಿಯ ಇದಕ್ಕೆ ಇದು ಒಂಥರ ಪೂರ್ವ ಯೋಜಿತ ಕೃತ್ಯ, ಇದು ಪೂರ್ವ ನಿಯೋಜಿತ ಕೃತ್ಯ, ಇದು ಪೂರ್ವ ನಿಯೋಜಿತ ಕೃತ್ಯ ಇದು. ಯಾಕಂತ ತಾವು ಇಲ್ಲಿ ನೋಡಬಹುದು, ಪಿತೂರಿ ಇದು ಪಿತೂರಿ ಮಾಡಿದ್ದಾರೆ ನಮ್ಮೂರಿಗೆ. ನೋಡಿ, 31/12/19 ಮಾನ್ಯ ಈಗಿನ ಸಿಇಒ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ 31/12 ಮೊನ್ನೆ, ಏನಂತೇಳಿ, ನಿಮ್ಮ ಜಾಗ ಕಾರ್ಕಳ ನಿಟ್ಟೆಯಲ್ಲಿ ವಿರೋಧ ಆಗಿದೆ, ಅಲ್ಲಿ ನಾವು ಮಾಡುವುದಿಲ್ಲ ಅಂತೇಳಿ ಬರೀತಾರೆ ಕಾರ್ಕಳ ನಿಟ್ಟೆಯಲ್ಲಿ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಹರಾಡಿಯಲ್ಲಿ ಮಾಡುದು ಅಂತೇಳಿ 15 ದಿವಸ ಮುಂಚೆ ಫಿಕ್ಸ್ ಮಾಡಿದ್ದಾರೆ ಅವರು. ನೋಡಿ, ಇದು ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ. ಶಾಸಕರು ಹೇಳಿರಲ್ಲ ನಿಟ್ಟೆಯಲ್ಲಿ ವಿರೋಧ, ಗ್ರಾಮ ಪಂಚಾಯತ್ ನ ಸದಸ್ಯರಿಗೂ ಮೋಸ ಮಾಡಿದ್ರೆ. ನೋಡಿ, ನಾನು ಇವತ್ತು ಇದನ್ನ ಹೇಳ್ತೇನೆ, 18ನೇ ತಾರೀಕಿಗೆ ಈ ಘಟಕದ ಸ್ವಚ್ಛ ಭಾರತ್ ಇಂತಿಂತ ಸದರಿ ಯೋಜನಾಧಿಕಾರಿ ಅವರು ಗ್ರಾಮಸಭೆಗೆ, ಹರಾಡಿ ಗ್ರಾಮ ಸಭೆಗೆ ಬಂದಿದ್ರು. ಇಲ್ಲಿ ಸಾರ್ ಏನು ಆಕ್ಷೇಪ ಇರೋ, ಗ್ರಾಮ ಸರ್ವಾನುಮತನ್ನು ಕೈಗೊಂಡಿದ್ದಾರೆ ಅಂತ ಬರ್ತಾರೆ. ಆ ಲೆಕ್ಕದಲ್ಲಿ ಈ ನಿರ್ಣಯ ಆಗುವಾಗ ಈ ಕಾರ್ಕಳ ನಿಟ್ಟೆಯಲ್ಲಿ ಪ್ರಾಜೆಕ್ಟ್ ಅಲ್ಲಿ ಇತ್ತು, ನಮ್ಮಲ್ಲಿಲ್ಲ. ಇದು ಜನರು ಇವತ್ತು ನೋಡ್ಕೊಳ್ಬೇಕು, ಏನು ಈ ಪ್ರಾಜೆಕ್ಟ್ ಜೀವಂತವಾಗಿತ್ತು ಕಾರ್ಕಳ ನಿಟ್ಟೆಯಲ್ಲಿ, ಜೀವಂತವಾಗಿತ್ತು, ಬರಲಿಲ್ಲ ಇವು ಸಿಇಒರು. ಇಲ್ಲಿ ಗಟ್ಟಿಯಾಯ್ತು, ಇನ್ನು ಹರಾಡಿಯಲ್ಲಿ ಜನ ಪಾಪ ಮುಗಿದ್ರು ಅಂತ ಅನ್ಸಿದ್ರೆ ಅವ್ರು. ಹರಾಡಿಯಲ್ಲಿ ಹರಾಡಿ ಬೈಕಾಡಿ ಜನ ಬಾರಿ ಸ್ವತಂತ್ರಗಳಿದ್ರು, ಬಾರಿ ತಾಳ್ಮೆ ಸಹನೆಯಿಂದ ಇರ್ಬೋದು. ಆದ್ರೆ ನಾನು ಇವತ್ತೇ ಹೇಳ್ತೇನೆ, ಎಲ್ಲಿಯಾದ್ರೂ ನೀವು ಇಂಥ ಮೋಸದ ಕೆಲಸ ನೀವು ಇವತ್ತು ಮಾಡಿದ್ರಿ, ನಾವು ಸಿಡಿದ್ರೆ ಹಾರಾಡಿ ಬೈಕಾಡಿ ಜನ ಇವತ್ತು ಸಿಡಿದ್ರೆ, ನಿಮ್ಮ ಯಾವುದೇ ಜಿಲ್ಲಾಡಳಿತ ಇರ್ಬೋದು, ನಿಮ್ಮ ಅಧಿಕಾರ ಯಾವುದೇ ಯಾವುದೇ ಜನಪ್ರತಿನಿಧಿ ನಮ್ಮನ್ನು ತಡಿಲಿಕ್ಕೆ ಆಗುದಿಲ್ಲ. ನಾವು ಇವತ್ತು ಯಾವ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಮೋಸ ಮಾಡಬೇಡಿ ನೀವು, ಖಂಡಿತ ನಾನು ಜಿಲ್ಲಾಡಳಿತಕ್ಕೆ ಸ್ಪಷ್ಟಪಡಿಸ್ತೇನೆ, ಮೋಸ ಮಾಡಬೇಡಿ ಜನರಿಗೆ. ಸೀದವಾದ ಏನು ನೀವು ಒಳ್ಳೆ ರೀತಿಯಲ್ಲಿ ಜನ ಒಪ್ಪಿದ್ರೆ ಮಾಡಿ, ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ. ಇವತ್ತು ಜನಾಭಿಪ್ರಾಯ 95% ಜನ, 85% ಜನ ಅವರ ಹಿಂಬಾಲಕರು ಇರ್ಬೋದು, ಅವರೇನೋ ಒಪ್ಪುವ, ನಾನು ಒಪ್ಪುವುದಿಲ್ಲ. ಇದು ಇಂದಿನ 6 PM ಲೈವ್.
ತಮ್ಮ ನೋವು ಏನು, ನಿಜವಾಗಿ ವಸ್ತುನಿಷ್ಠ ಅಲ್ಲಿ ವಿಚಾರ ಏನಾಗಿದೆ, ಸತ್ಯ ಏನು ಎಂಬುದನ್ನು ತಮ್ಮ ಒಂದು ಮಾತಿನ ಮೂಲಕ ನಮ್ಮ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ವರ್ಸಸ್ ಜಿಲ್ಲಾಡಳಿತದಲ್ಲಿ ತಮ್ಮ ವಿಚಾರವನ್ನಿಟ್ರಿ, ತಮ್ಮ ನೋವನ್ನಿಟ್ರಿ. ಸಾಕಷ್ಟು ಕರೆಗಳು ಬಂದವು, ಇನ್ನಷ್ಟು ಕರೆಗಳನ್ನು ನಾವು ಸ್ವೀಕಾರ ಮಾಡಲಿಲ್ಲ. ಇಲ್ಲಿ ಬಂದು ತಮ್ಮ ನೋವನ್ನು ಹೇಳಿಕೊಂಡದ್ದಕ್ಕೆ ಮತ್ತು ಸ್ಪಷ್ಟತೆಯನ್ನು ಕೊಟ್ಟದ್ದಕ್ಕೆ, ನಮ್ಮ ವಾಹಿನಿ ಮೂಲಕ ಏನು ನಡೀತದೆ ಎಂಬುದಾಗಿ ನೀವು ಸತ್ಯ ಹೇಳಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ 6 PM ಲೈವ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.